ಆತ್ಮೀಯ ವೀಕ್ಷಕರೇ, ದೈಜಿವರ್ಲ್ಡ್ 24/7 ಈ ವಿಶೇಷ ಕಾರ್ಯಕ್ರಮ ಎಕ್ಸ್ಪರ್ಟ್ ಅಡ್ವೈಸ್, ಇದಕ್ಕೆ ಸ್ವಾಗತ. ಎಕ್ಸ್ಪರ್ಟ್ ಅಡ್ವೈಸ್ ಫಾರ್ ಕಾಂಪಿಟಿಟಿವ್ ಎಕ್ಸಾಮ್ಸ್, ಸ್ಪರ್ಧಾತ್ಮಕ ಪರೀಕ್ಷೆಗಳ ಪೂರ್ವ ತಯಾರಿಯ ಬಗ್ಗೆ ಒಂದು ವಿಶೇಷ ಕಾರ್ಯಕ್ರಮವನ್ನು ದೈಜಿವರ್ಲ್ಡ್ ವಾಹಿನಿ ನಮ್ಮ ವೀಕ್ಷಕರಿಗೋಸ್ಕರ, ಅದಕ್ಕೂ ಪ್ರಾಮುಖ್ಯತೆಯಲ್ಲಿ ನಮ್ಮ ಪಿ ಯು ಸಿ ಹಾಗೇ 10ನೇ ತರಗತಿ ಪಾಸಾಗುವಂತಹ ವಿದ್ಯಾರ್ಥಿಗಳು ಮುಂದೆ ಯಾವ ಮುಂದೆ ತಮ್ಮ ಕರಿಯರನ್ನು ಹೇಗೆ ಪಿಕ್ ಮಾಡಬೇಕು, ಯಾವ ಕೋರ್ಸ್ಗಳನ್ನು ಚೂಸ್ ಮಾಡಬೇಕು, ಯಾವೆಲ್ಲ ಆಪ್ಷನ್ಸ್ ಅವರ ಮುಂದೆ ಇದೆ, ಇದಕ್ಕೋಸ್ಕರನೇ ಈ ವಿಶೇಷ ಕಾರ್ಯಕ್ರಮವನ್ನು ನಾವು ನಿಮ್ಮ ಮುಂದೆ ತಂದ್ಕೊಂಡು ಬರ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷ ಅತಿಥಿಗಳು ನಮ್ಮೊಂದಿಗಿದ್ದಾರೆ. ಬಹುಶಃ ಇವರಿಗಿಂತ ಒಂದು ಸೂಕ್ತ ಅತಿಥಿ ಈ ಕಾರ್ಯಕ್ರಮಕ್ಕೆ ನಮಗೆ ಇನ್ನೊಬ್ಬರು ಸಿಗಲಿಕ್ಕಿಲ್ಲ. ಯಾಕಂದರೆ ಎಕ್ಸ್ಪರ್ಟ್ ಪಿ ಯು ಕಾಲೇಜು ಈ ಒಂದು ವಿದ್ಯಾ ಸಂಸ್ಥೆ ಏನಿದೆ ನಮ್ಮ ಕರಾವಳಿಯಲ್ಲಿ ಮಾತ್ರವಲ್ಲ, ನಮ್ಮ ಇಡೀ ರಾಜ್ಯದಲ್ಲಿ ವಿಶೇಷವಾಗಿ ಹೆಸರು ಮಾಡಿದಂತಹ ಒಂದು ಶಿಕ್ಷಣ ಸಂಸ್ಥೆ. ಕಳೆದ ವರ್ಷ ನೀವು ನೋಡಿದರೆ ವಿಜ್ಞಾನ ವಿಭಾಗದಲ್ಲಿ ರಾಜ್ಯದಲ್ಲೇ ಪ್ರಥಮ ರ್ಯಾಂಕನ್ನು ತಂದುಕೊಟ್ಟಂತಹ ಸಂಸ್ಥೆ, ಸಿ ಇ ಟಿ ಪರೀಕ್ಷೆಯಲ್ಲಿ ಇಡೀ ರಾಜ್ಯಕ್ಕೇ ಪ್ರಥಮ ರ್ಯಾಂಕನ್ನು ತಂದುಕೊಟ್ಟಂತಹ ಈ ಸಂಸ್ಥೆ, ಹಾಗೆಯೇ ಬೇರೆ ಬೇರೆ ವರ್ಷಗಳಲ್ಲಿ ಉನ್ನತ ರ್ಯಾಂಕುಗಳನ್ನು ತಂದು ಒಂದು ಶ್ರೇಷ್ಠ ಹೆಸರನ್ನು ಗಳಿಸಿದಂತಹ ಎಕ್ಸ್ಪರ್ಟ್ ಪಿ ಯು ಕಾಲೇಜ್, ಇದರ ಸಂಸ್ಥಾಪಕರು ಪ್ರೊಫೆಸರ್ ನರೇಂದ್ರ ಎಲ್ ನಾಯಕ್ ಇವರು ನಮ್ಮೊಂದಿಗಿದ್ದಾರೆ. ಅವರು ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿ ನಮ್ಮ ವಿದ್ಯಾರ್ಥಿಗಳಿಗೆ ಹಾಗೆಯೇ ಅವರ ಪೋಷಕರಿಗೆ ಬಹಳ ಮಹತ್ವದ ಇನ್ಫಾರ್ಮೇಷನ್ ಇದೆ, ಮಾಹಿತಿ ಏನಿದೆ ಈ ಕಾರ್ಯಕ್ರಮದ ಮುಖಾಂತರ ನಿಮಗೆ ನೀಡಲಿಕ್ಕಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಫಸ್ಟ್ ಆಫ್ ಆಲ್ ಕಾಂಗ್ರ್ಯಾಚುಲೇಷನ್ಸ್ ಎವ್ರಿ ಹಿಯರ್ ಎವ್ರಿ ಪ್ರತಿ ವರ್ಷ ಏನಿದೆ ಎಕ್ಸ್ಪರ್ಟ್ ವಿದ್ಯಾಸಂಸ್ಥೆಯ ಮುಖಾಂತರ ನಮ್ಮ ವಿದ್ಯಾರ್ಥಿಗಳು ಉನ್ನತವಾದ ರ್ಯಾಂಕ್, ದ ಟಾಪ್ ಮೋಸ್ಟ್ ರ್ಯಾಂಕ್ಸ್ಗಳನ್ನು ಪಡೀತಾ ಬಂದಿದೆ. ಬಹುಶಃ ನೀವು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದದ್ದು ಬಹಳಷ್ಟು ಮಹತ್ವ ನೀಡ್ತದೆ. ನಮ್ಮ ವಿದ್ಯಾರ್ಥಿಗಳಿಗೆ ನೇರವಾಗಿ ನಿಮ್ಮಿಂದಲೇ ಒಂದು ಸಲಹೆಯನ್ನು ಪಡೆಯುವಂತಹ, ಮಾಹಿತಿಯನ್ನು ಪಡೆಯುವಂಥ ಒಂದು ಅಪರೂಪದ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದೀರಾ. ಪ್ರಪ್ರಥಮವಾಗಿ ನಿಮಗೆ ಧನ್ಯವಾದಗಳು. ಸರ್, ನಾವು ನೇರ ಈ ಕಾರ್ಯಕ್ರಮದ ಬಗ್ಗೆನೇ ಮಾತಾಡುವ. ಈ ಸೆಕೆಂಡ್ ಪಿ ಯು ಸಿ ಆದ ನಂತರ ಅದರಲ್ಲೂ ಕೂಡ ನಮ್ಮ ಈ ಸೈನ್ಸ್ ಸ್ಟ್ರೀಮಲ್ಲಿ ಯಾವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಮ್ಮ ಮಕ್ಕಳು ತಯಾರಾಗಿರಬೇಕು? ಸೆಕೆಂಡ್ ಪಿ ಯು ಸಿ ಆದ ಮೇಲೆ ಮಾತ್ರ ಅಲ್ಲ, ಈಗ ಸೆಕೆಂಡ್ ಪಿ ಯು ಸಿ ಆಗ್ತಾ ಇರುವಾಗ ಫಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅವರಿಗೆ ಬರೋದು ಈ ಕೆ ವಿ ಪಿ ವೈ ಅಂತ. ಓಕೆ. ಈಗ ಸೆಕೆಂಡ್ ಪಿ ಯು ಸಿ ಜೂನಿಂದ ಸಾಧಾರಣ ಮಾರ್ಚ್ವರೆಗೆ, ಈಗ ಫಾರ್ ಎಕ್ಸಾಂಪಲ್ ಸೆಕೆಂಡ್ ಪಿ ಯು ಸಿವರೆಗೆ ಈಗ ಮಾರ್ಚಲ್ಲಿ ಎಕ್ಸಾಮ್ ಆಗ್ತಾ ಇದೆ. ಲಾಸ್ಟ್ ನವಂಬರ್ ಫಸ್ಟ್ ವೀಕಲ್ಲೇ ಅವರಿಗೆ ಕೆ ವಿ ಪಿ ವೈ ಎಕ್ಸಾಮ್ ಇತ್ತು. ಆ್ಯಕ್ಚುಲಿ ಅವರಿಗೆ ಈ ಕಾಂಪಿಟೇಟಿವ್ ಎಕ್ಸಾಮ್ ಸ್ಟಾರ್ಟ್ ಆಗೋದೇ ಆವಾಗ. ಓಕೆ. ಫಸ್ಟ್ ಅದರಲ್ಲಿ ಅವರು ಚೆನ್ನಾಗಿ ಮಾಡಿದರೆ ಐ ಆಮ್ 100% ಶ್ಯೂರ್ ಅದರ ನಂತರ ಯಾವುದೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೆ ನೋಡಿ, ಯಾವುದು ಕಷ್ಟ ಆಗೋದಿಲ್ಲ. ಅದಕ್ಕೊಂದು ವೇದಿಕೆ ಅದು. ಹೌದು, ಖಂಡಿತ. ಅದರಲ್ಲಿ ಒಳ್ಳೇದು ಮಾಡಿದರೆ ಬೇರೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಸುಲಭ ಅಂತಲೇ ಅರ್ಥ. ಒಂದು ವೇಳೆ ಆ ಎಕ್ಸಾಮಲ್ಲಿ ಕ್ಲಿಯರ್ ಮಾಡಲಿಕ್ಕೆ ಆಗದಿದ್ದರೆ ಅಥವಾ ಒಂದು ಎಕ್ಸ್ಪೆಕ್ಟೆಡ್ ರ್ಯಾಂಕ್ ಸಿಗದಿದ್ದರೆ ನಂತರದ ಏನು ಎಕ್ಸಾಮ್ಸ್ ಇವೆ, ಸಿ ಇ ಟಿ ಇರಲಿ ಅಥವಾ ಬೇರೆ ಬೇರೆ ಕಾಂಪಿಟೇ, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅವಕಾಶ ಇಲ್ವಾ? ಇದೆ ಇದೆ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ನಾನಂದರೆ ಈ ಪ್ರಿಪ್ರೇಷನ್ ಪಾಯಿಂಟ್ ಆಫ್ ವ್ಯೂ ಹೇಳಿದ್ದು, ಈಗ ಕೆ ವಿ ಪಿ ವೈ ಅನ್ನೋದು ಈ 2 ವರ್ಷ, ಫಸ್ಟ್ ಪಿ ಯು ಸಿಯಿಂದ ಸೆಕೆಂಡ್ ಪಿ ಯು ಸಿ ಅವರು 2 ವರ್ಷ ಏನು ಕಲಿತಾರೆ, ಈ ಕೆ ವಿ ಪಿ ವೈ ಅನ್ನೋದು ಫಸ್ಟ್ ಅವರಿಗೆ ದೇ ವಿಲ್ ಕಮ್ ಅಕ್ರಾಸ್ ದ್ಯಾಟ್ ಎಕ್ಸಾಮ್ ಫಸ್ಟ್. ನಾನು ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಆ ಎಕ್ಸಾಮು ನೀವು ಪ್ರಿಪ್ರೇಷನ್ ಕರೆಕ್ಟ್ ಮಾಡಿದಿರಲ್ವೋ ಅನ್ನೋದಕ್ಕೆ ಒಂದು ಇಂಡಿಕೇಷನ್ ಅದು. ಓಕೆ ಓಕೆ. ಅದರಲ್ಲಿ ಚೆನ್ನಾಗಿ ಮಾಡಿದರೆ ಬೇರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಸುಲಭ ಆಗ್ತದೆ. ಈಗ ಯಾವುದೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ, ಆ ಕೆ ವಿ ಪಿ ವೈ ಆದ ನಂತರ ಈ ಬೋರ್ಡ್ ಎಕ್ಸಾಮ್ಸ್, ಬೋರ್ಡ್ ಎಕ್ಸಾಮ್ಸ್ ಆದ ನಂತರ ಈಗ ಏಪ್ರಿಲ್ 8ಗೆ ಬೋರ್ಡ್ ಎಕ್ಸಾಮ್ಸ್, ಈಗ ನಾಡಿದ್ದು 17ಗೆ ಮುಗಿತದೆ, 17 ತಾರೀಕಿಗೆ ಮುಗಿತದೆ. ಏಪ್ರಿಲ್ 8ಗೆ ಅವರಿಗೆ ಜೆ ಇ ಮೇನ್ ಎಕ್ಸಾಮ್ ಬರ್ತದೆ. ಓಕೆ. ಟು ಗೆಟ್ ಅಡ್ಮಿಷನ್ಸ್ ಇನ್ ಟು ಬೇರೆ ಬೇರೆ ಎನ್ ಐ ಟಿ ಕೆಗಳಲ್ಲಿ ಅಡ್ಮಿಷನ್ಸಿಗೋಸ್ಕರ ಆ ಪರೀಕ್ಷೆ, ಇಟ್ಸ್ ಎ ಯುನಿಕ್ ಎಕ್ಸಾಮ್ ಟು ಗೆಟ್ ಅಡ್ಮಿಷನ್ಸ್ ಇನ್ ಟು ಎನ್ ಐ ಟಿಸ್ ಮೇನ್ಲಿ ಜೆ ಇ ಮೇನ್. ಅದಾದ ನಂತರ ಏಪ್ರಿಲ್ 18th 19th ಸ್ಟೇಟ್ ಲೆವೆಲ್ ಸಿ ಇ ಟಿ ಇದೆ 2 ದಿವಸ,
ಒಂದು ದಿವಸ ಬಯಾಲಜಿ ಮತ್ತು ಮ್ಯಾಥ್ಸ್, ಎರಡನೇ ದಿವಸ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ, 18th and 19th. ದೆನ್ ಅವರಿಗೆ ಮೇ 6th ಅವರಿಗೆ ನೀಟ್ ಪರೀಕ್ಷೆ ಇದೆ. ಇನ್ನೊಂದು ನಿಮ್ಗೆಲ್ಲರಿಗೂ ಇಂಪಾರ್ಟೆಂಟ್, ಹೌದೌದು, ಅದು ಒಂದು 2 ವರ್ಷಗಳಿಂದ ಬಹಳ ಒಂದು ಕಾಂಟ್ರವರ್ಸಿಯಲ್ಲಿದೆ. ಇಲ್ಲ, ಈಗ ಕಾಂಟ್ರವರ್ಸಿ ಇಲ್ಲ, ಕಾಂಟ್ರವರ್ಸಿ ಇತ್ತು ಅದು ಸರಿ ಆಯ್ತು. ಈಗ ನೀಟ್ ಈ ಎಲ್ಲ ಪರೀಕ್ಷೆಗಳಿಗೆ ಒಂದು ಏನಂತ ಹೇಳಿದರೆ ಒಳ್ಳೆಯ ರ್ಯಾಂಕ್, ಪ್ರತಿಯೊಬ್ಬರು ಎಲ್ಲರೂ ಫಸ್ಟ್ ರ್ಯಾಂಕ್ ತಗೊಳ್ಳಿಕ್ಕೆ ಆಗೋದಿಲ್ಲ, ಆದರೆ ಪ್ರತಿಯೊಬ್ಬರು ಅವರಿಂದ ಏನು ಒಳ್ಳೆಯದು ರ್ಯಾಂಕ್ ಪಡೀಲಿಕ್ಕೆ ಆಗ್ತದೆ ಪಡಿಬೇಕು. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರುವುದು ಟು ಗೆಟ್ ಅಡ್ಮಿಷನ್ಸ್ ಇನ್ ಟು ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಥ್ರೂ ಔಟ್ ಇಂಡಿಯಾ. ಓಕೆ, ಅದು NITs ಆಗಲಿ ಅಥವಾ ನಿಮ್ಮ IITs ಆಗಲಿ. ಆದರೆ IITಗೆ ನಿಮಗೆ ಅಡ್ಮಿಷನ್ ಬೇಕಂತಾದರೆ ಎರಡು ಸ್ಟೆಪ್ ಎಕ್ಸಾಮ್ ಇದೆ. ಫಸ್ಟ್ JEE ಮೇನ್ ಬರೀಬೇಕು. ಸಾಧಾರಣ ಒಂದು 14-15 lakh ಸ್ಟೂಡೆಂಟ್ಸ್ ಬರೀತಾರೆ ಆ ಎಕ್ಸಾಮನ್ನು ಥ್ರೂ ಔಟ್ ಇಂಡಿಯಾ. ಆ ಎಕ್ಸಾಮಲ್ಲಿ ಇಫ್ ಯು ಆರ್ ಬಿಲಾಂಗಿಂಗ್ ಟು ಟಾಪ್ 2.5 lakh, ಓಕೆ, ದೆನ್ ಓನ್ಲಿ ವಿಲ್ ಬಿ ಎಲಿಜಿಬಲ್ ಟು ರೈಟ್ ಸೆಕೆಂಡ್ ಲೆವೆಲ್ ಎಕ್ಸಾಮ್ ಕಾಲ್ JEE ಅಡ್ವಾನ್ಸ್ಡ್. ಆ JEE ಅಡ್ವಾನ್ಸ್ಡಲ್ಲಿ ಇದು ಹೇಳಿದ್ನಲ್ಲ, 1.5 lakh ಎಕ್ಸಾಮ್ ಬರೀತಾರೆ. ಅದರಲ್ಲಿ ಒಟ್ಟಿಗೆ 17,000 ಸೀಟ್ ಇರೋದು. ಓಕೆ, ಆ 17,000 ಥ್ರೂ ಔಟ್ ಇಂಡಿಯಾ ಬೇರೆ ಬೇರೆ IITs ಇದೆಯಲ್ಲ, ಈಗ ಮೊದಲಿಂದ ಇರುವ IITs ಪ್ಲಸ್ ಇತ್ತೀಚೆಗೆ ಆ್ಯಡ್ ಆದ IIT ಎಲ್ಲ ಸೇರಿ 17,000 ಸೀಟ್ ಇದೆ. ಆ 17,000 ಸೀಟಿಗೆ ಸುಮಾರು 2.5 lakh ಜನ ಕಾಂಪೀಟ್ ಮಾಡ್ತಾರೆ. ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್. ಎಕ್ಸಾಕ್ಟ್ಲಿ. ಈಗ ಏನೇನು ಮಾಡ್ತೀರಿ ನೋಡಿ, ಲಿಮಿಟೆಡ್ ಸೀಟ್ಸ್ ಇರೋದು, ತುಂಬ ಜನ ಆಕಾಂಕ್ಷಿಗಳಿದ್ದರೆ ಆಬ್ವಿಯಸ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಈಸ್ ಎ ಮಸ್ಟ್ ಟು ಸ್ಕ್ರೀನ್ ಔಟ್ ದ ಬೆಸ್ಟ್ ಔಟ್ ಆಫ್ ದೋಸ್ ಹೂ ಐ ಅಪ್ಲೈಡ್. ಸೊ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಅದಕ್ಕೆಲ್ಲ ಇದೆಲ್ಲ ನೀವು ಈಗ IIT ಒಂದು ಸೀಟ್ ಸಿಗೋದಂದ್ರೆ ಒಂದು ದೊಡ್ಡ ವಿಷಯ. NIT ಈಸ್ ಆಲ್ಸೋ ಸಮಥಿಂಗ್ ನಾಟ್ ಬ್ಯಾಡ್, ಇಟ್ಸ್ ಗುಡ್. ಈ NIT ಬಗ್ಗೆ ಹೇಳೋದಂತಾದರೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಪ್ರತಿಯೊಂದು ಸ್ಟೇಟಿಗೆ ಒಂದೊಂದು NIT ಅಂತ ಕೊಟ್ಟಿದ್ದಾರೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ನಮ್ಮ ಇದರಲ್ಲಿ ಸುರತ್ಕಲ್ಲಿ. ಕರೆಕ್ಟ್, ಎಕ್ಸಾಕ್ಟ್ಲಿ. ದ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ಸ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್. ಮೊದಲು ರೀಜನಲ್ ಇಂಜಿನಿಯರಿಂಗ್ ಕಾಲೇಜ್ REC ಅಂತಿತ್ತು, ಸುರತ್ಕಲ್ಲಿದ್ದಕ್ಕೆ KREC ಅಂತ ಹೇಳ್ತಾ ಇದ್ರು. ಈಗ ಅದನ್ನು ಅಪ್ಗ್ರೇಡ್ ಮಾಡಿ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ಸ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಮಾಡಿ NIT ಅಂತ ಮಾಡಿದ್ದಾರೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸಾಧಾರಣ ಒಂದು 30 NITs ಇದೆ ನಮ್ಮ ಇಡೀ ಇಂಡಿಯಾದಲ್ಲಿ, ಒಂದೊಂದು ಸ್ಟೇಟಿಗೆ ಒಂದೊಂದು. ಈ 30 NITsಅಲ್ಲಿ ದ No. 1 ಅಥವಾ No. 2 ಪೊಸಿಷನ್ಗೆ ನಮ್ಮ NITಗೆ ಸುರತ್ಕಲ್ ಬರ್ತದೆ ಔಟ್ ಆಫ್ ಆಲ್ 30. ಅದರ ಬಗ್ಗೆ ನಮಗೆ ಒಂದು ಹೆಮ್ಮೆ, ಯಾಕಂದರೆ ನಮ್ಮ ಕರ್ನಾಟಕದ್ದು ನಮಗೆ ಇಷ್ಟು ಹತ್ತಿರ ಇದೆ. ಆ್ಯಂಡ್ ಐ ಆಮ್ ಆಲ್ಸೋ ವೆರಿ ಪ್ರೌಡ್, ಐ ವಾಸ್ ಎ ಸ್ಟಾಫ್ ದೇರ್, ಟೀಚಿಂಗ್ ಸ್ಟಾಫ್ ಇನ್ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್. ಆ್ಯಂಡ್ ಇಟ್ ಹ್ಯಾಸ್ ಬಟ್ ಎ ಡಿಫ್ರೆಂಟ್ ಎಂಥದ್ದು ಒಂದು ಸ್ಟೇಟಸ್ಸೇ ಬೇರೆ ಇದೆ. ಬಟ್ ಐ ಆಮ್ ವೆರಿ ಹ್ಯಾಪಿ ದ್ಯಾಟ್ ಕರ್ನಾಟಕದಲ್ಲಿ NITಗೆ ಮಾತ್ರ ಅಲ್ಲ, ಅಂಥದ್ದೇ ಅಥವಾ ಒಂದು ಒಳ್ಳೆ ಸ್ಟ್ಯಾಂಡರ್ಡ್ ಇರುವಂಥದ್ದು ಸುಮಾರು ಇಂಜಿನಿಯರಿಂಗ್ ಕಾಲೇಜ್ಗಳಿದ್ದಾವೆ. ಬೇರೆ ಸ್ಟೇಟಲ್ಲಿ ಈ ಒಂದು ಹೆಮ್ಮೆ ಇಲ್ಲ ಹೆಚ್ಚಿನ ಸ್ಟೇಟ್ಸ್ಗಳಿಗೆ. ಅವ್ರಿಗೆ NITಯೇ ಒಂದು ಅಲ್ಟಿಮೇಟ್ ಅಂತ, NIT. ಬಟ್ ನಮ್ಮಲ್ಲಿ NIT ಒಳ್ಳೆಯದಿದೆ, ಬಟ್ ಅದಕ್ಕೆ ಸರಿ ಸಮಾನವಾಗಿ ಒಂದು ಒಳ್ಳೆ ಒಂದು ಸ್ಟ್ಯಾಂಡರ್ಡ್ ಇರುವ ಒಂದು ಒಳ್ಳೊಳ್ಳೆ ಇಂಜಿನಿಯರಿಂಗ್ ಕಾಲೇಜಸ್ ನಮ್ಮ ಕರ್ನಾಟಕದಲ್ಲಿದೆ. ಅದರ ಬಗ್ಗೆ ಭಾಳ ಹೆಮ್ಮೆ ಅನ್ನಿಸ್ತದೆ, ಯಾಕಂದರೆ ಆ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಕಲಿತ ಸ್ಟೂಡೆಂಟ್ಸು ಎಷ್ಟೋ ಜನ ದೇ ಹ್ಯಾವ್ ಎ ವೆರಿ ಗುಡ್ ಪ್ರಾಸ್ಪೆಕ್ಟ್ಸ್ ಆ್ಯಂಡ್ ಬೇರೆ ಬೇರೆ ಕಡೆಯಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿ ಒಳ್ಳೊಳ್ಳೆ ಕಂಪನಿಗಳಲ್ಲಿ ಒಳ್ಳೆ ಒಂದು ಪೊಸಿಷನ್ ಮುಟ್ಟಿದವರಿದ್ದಾರೆ. ಸೊ ಇನ್ ದ್ಯಾಟ್ ವೇ ಕರ್ನಾಟಕ ಈಸ್ ವೆರಿ ಲಕ್ಕಿ ಟು ಹ್ಯಾವ್ ಗುಡ್ ಸ್ಟ್ಯಾಂಡರ್ಡ್ ಇಂಜಿನಿಯರಿಂಗ್ ಕಾಲೇಜಸ್ ಆ್ಯಂಡ್ ವೆರಿ ಗುಡ್ ಸ್ಟ್ಯಾಂಡರ್ಡ್ ಮೆಡಿಕಲ್ ಕಾಲೇಜಸ್. ಇಡೀ ಇಂಡಿಯಾದಲ್ಲಿ ಯಾವುದೇ ಒಂದು ಸ್ಟೇಟ್ ತಗೊಂಡ್ರೆ ಹೈಯೆಸ್ಟ್ ಮೆಡಿಕಲ್ ಸೀಟ್ಸ್ ಇರೋದು ನಮ್ಮ ಕರ್ನಾಟಕದಲ್ಲಿ. ಆ ರೀತಿಯಲ್ಲಿ ನೋಡಿದರೆ ಕರ್ನಾಟಕ ಮಸ್ಟ್ ಬಿ ವೆರಿ ಪ್ರೌಡ್, ವಿ ಮಸ್ಟ್ ಬಿ ವೆರಿ ಪ್ರೌಡ್ ದ್ಯಾಟ್ ವಿ ಆರ್ ಇನ್ ಕರ್ನಾಟಕ. ಎಕ್ಸಾಕ್ಟ್ಲಿ. ನೀವು ಹೇಳಿದ್ರೆ ಈಗ ನವೆಂಬರಲ್ಲಿ ಎಕ್ಸಾಮ್ನ ಈ ಬೇಸಿಕ್ ಪ್ರಿಪರೇಷನ್ KVPY ಸ್ಟಾರ್ಟ್ ಆಗ್ತದೆ ಅಂತ. ಆದರೆ ಅದಕ್ಕೆ ಪ್ರಿಪರೇಷನ್ ನಿಜವಾಗ್ಲೂ ಫಸ್ಟ್ ಇಯರ್ PUCನ ಫಸ್ಟ್ ಡೇಯಿಂದಲೇ ಸ್ಟಾರ್ಟ್ ಆಗ್ತದ ಅಥವಾ ಸೆಕೆಂಡ್ ಇಯರಲ್ಲಿ ಸ್ಟಾರ್ಟ್ ಆಗೋದು? ಈಗ ನೋಡಿ, ಬೇರೆ ಬೇರೆ ಜನರು ಬೇರೆ ಬೇರೆ ರೀತಿಯಲ್ಲಿ ಇದಕ್ಕೊಂದು ವ್ಯಾಖ್ಯಾನ ಕೊಡ್ತಾರೆ. ನೀವು ಈಗ ಆಂಧ್ರಕ್ಕೆ ಹೋದರೆ ಅವ್ರು ಹೇಳ್ತಾರೆ ನೀವು 7th-7th ಕ್ಲಾಸಿಂದಲೇ ಸ್ಟಾರ್ಟ್ ಮಾಡಬೇಕು ಅಂತ. ಬಟ್ ಐ ಆಮ್ ನಾಟ್ ಇನ್ ಟು ಇಟ್. ಮಕ್ಕಳಿಗೆ ಮಕ್ಕಳು ಅವರು ಸಹಜವಾಗಿ ಬೆಳಿಬೇಕಂತಾದರೆ ಅವರು ಅಫ್ಕೋರ್ಸ್ ಚಂದ ಮಾಡಿ ಕಲಿಬೇಕು, ಪಾಠ ಕೇಳುವಾಗ ಚಂದ ಮಾಡಿ ಕೇಳಬೇಕು. ಇದು ಮಕ್ಕಳು ಪಾಠ ಕೇಳುವಾಗ ಚಂದ ಮಾಡಿ ಕೇಳಿದರೆ ಅದರಷ್ಟು ದೊಡ್ಡ ಆಸ್ತಿ ಬೇರೆ ಯಾವುದೂ ಇಲ್ಲ.
ನಾನಿವತ್ತು ಕೇಳಿದ್ರೆ ಪರವಾಗಿಲ್ಲ, ನಾನು ಆಮೇಲೆ ಮನೆಗೆ ಹೋಗಿ ಓದ್ಕೊಳ್ತೇನಂತ ಯಾರು ಅಂದ್ಕೊಳ್ತಾರೆ ನೋಡಿ. ಅವರು ಮನೆಗೆ ಹೋಗಿ ಓದೋದೂ ಇಲ್ಲ, ಮತ್ತು ಅದು ಇಂಪಾಸಿಬಲ್. ಪಾಠ ಚೆಂದ ಮಾಡಿ ಕ್ಲಾಸಲ್ಲಿ ಎಲ್ಲೇ ಆಗಲಿ, ಅವರು ಸ್ಕೂಲಲ್ಲೇ ಆಗಲಿ, ಕೋಚಿಂಗ್ ಕ್ಲಾಸಿಗೆ ಹೋಗಲಿ, ಎಲ್ಲೇ ಹೋಗಲಿ, ಪಾಠ ಕೇಳುವಾಗ ದೇ ಮಸ್ಟ್ ಹ್ಯಾವ್ ಅಟ್ಮೋಸ್ಟ್ ಕಾನ್ಸಂಟ್ರೇಷನ್. ಆವಾಗ ಅವ್ರಿಗೆ ಓದ್ಲಿಕ್ಕೆ ಒಂದು ಹುಮ್ಮಸ್ಸು ಬರ್ತದೆ, ಯಾಕಂದರೆ ಅರ್ಥ ಆದ ಮೇಲೆ ದೇ ಡೋಂಟ್ ಮೈಂಡ್ ಇನ್ ಡೂಯಿಂಗ್ ಸಮ್ ವರ್ಕ್ ಆನ್ ದ್ಯಾಟ್. ಎಕ್ಸಾಕ್ಟ್ಲಿ. ಅರ್ಥ ಆಗದೇ ಇದ್ರೆ ಎಷ್ಟಂತ ಓದೋದು, ಆಮೇಲೆ ನಿದ್ದೆ ಬರ್ತದೆ, ಆಲಸ್ಯ ಬರ್ತದೆ. ಬೇಸಿಕ್ ಪ್ರಿನ್ಸಿಪಲ್ ಯಾವುದರಲ್ಲಿ ಕೂಡ. ನನ್ನ ಪ್ರಕಾರ ಒಂದು ಸಾಧಾರಣ ಒಂದು 9-10 ಕ್ಲಾಸಲ್ಲಿರುವಾಗ ದೇ ಮಸ್ಟ್ ಬಿ ಸೀರಿಯಸ್ ಅಬೌಟ್ ದೇರ್ ಸ್ಟಡೀಸ್. ಕಾನ್ಸೆಪ್ಟನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಓದಬೇಕು ಅನ್ನೋ ಒಂದು ಮನಸ್ಸಲ್ಲಿ ಇರಬೇಕದು. ನಿಜವಾಗಿ ಅವರು ಅಲ್ಲಿ ಒಳ್ಳೆ ಪ್ರಿಪ್ರೇಷನ್ ಮಾಡಿದ್ದಿದ್ದರೆ ಸಿಲೆಬಸ್ಸಿಗೆ ಫಸ್ಟ್ ಪಿ ಯು ಸಿಯಿಂದ ದೇ ಮಸ್ಟ್ ಬಿ ಆನ್ ವಾರ್ ಫುಟೆಡ್ ಪ್ರಿಪ್ರೇಷನ್ ಫಾರ್ KVPY ಆರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಅಂದರೆ ಸಾಧಾರಣ ಮಟ್ಟಿಗೆ 9th-10th ಅವರ ಪೇರೆಂಟ್ಸ್ನ ಮುಖಾಂತರ, ಅವರ ಅಥವಾ ಅವರ ಮುಖಾಂತರನೇ, ಸ್ಟೂಡೆಂಟ್ ಮುಖಾಂತರನೇ ಅವರು ಏನಾಗಬೇಕಂದು ಯೋಚನೆ ಮಾಡಬೇಕಾಗಿದೆ. ಹೌದು ಹೌದು, ಅದರ ಬಗ್ಗೆ. ಹೌದು ಹೌದು ಹೌದು. ಈಗ ನೋಡಿ ಎಷ್ಟೋ ಮಕ್ಕಳು ಏನು ಮಾಡ್ತಾರೆ ಅಂದರೆ, ಎಷ್ಟೋ ಪೇರೆಂಟ್ಸ್, ನನ್ನ ಮಕ್ಕಳಿಗೆ ಹೇಳೋದಿಲ್ಲ ಯಾಕಂದರೆ ಮಕ್ಕಳಿಗೆ ಅಷ್ಟು ಗೊತ್ತಿರೋದಿಲ್ಲ, ಪೇರೆಂಟ್ಸ್ ಒಳ್ಳೆ ಮಾರ್ಕ್ ಬಂದರೆ ಸೈನ್ಸಿಗೆ ಹಾಕುವ, ಇಲ್ದಿದ್ರೆ ಬೇರೆ ಹಾಗೆ. ನೌ ದ ಡೇಸ್ ಆರ್ ಚೇಂಜ್ಡ್. ಮಕ್ಕಳದ್ದು ಇಂಟ್ರೆಸ್ಟ್ ಏನಂತ ಒಂದು ಫಸ್ಟಿಗೆ ಅದನ್ನು ಕರೆಕ್ಟಾಗಿ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು. ಬೈ ದ ಟೈಮ್ ದೇ ಆರ್ ಆಲ್ಮೋಸ್ಟ್ ಇನ್ ದ ಮಿಡ್ ವೇ ಆಫ್ 10th standard, ನಮ್ಮ ಮಕ್ಕಳು ಯಾವ ಸ್ಟ್ರೀಮಿಗೆ ಹೋಗಬೇಕು ಅನ್ನೋದನ್ನು ಮಕ್ಕಳು, ಪೇರೆಂಟ್ಸ್, ಟೀಚರ್ಸ್ ಇವರೊಟ್ಟಿಗೆಲ್ಲ ಕೋಆರ್ಡಿನೇಷನ್ ಮಾಡಿ ಒಂದು ನಿರ್ಣಯ ಮಾಡುವಂಥ ಒಂದು ಹಂತಕ್ಕೆ ಬರಬೇಕು. ನಮ್ಮ ಮಗು ಹೀಗೆ ಸೈನ್ಸ್ ಸ್ಟ್ರೀಮಿಗೆ ಹೋಗಬೇಕು ಅಥವಾ ಕಾಮರ್ಸ್ ಸ್ಟ್ರೀಮಿಗೆ ಹೋಗಬೇಕು ಅಥವಾ ಯಾವುದೇ ಸ್ಟ್ರೀಮ್, ಎನಿ ಎವ್ರಿ ಸ್ಟ್ರೀಮ್ ಇಸ್ ರೆಸ್ಪೆಕ್ಟೆಡ್. ಎಕ್ಸಾಕ್ಟ್ಲಿ. ಇಲ್ಲ ನಾನು ನನ್ನ ಮಗನಿಗೆ ನಾನು ಡಿಪ್ಲೊಮಾ ಮಾಡಿಸ್ತೇನೆ ಅಂಥವ್ರ ಸಂಖ್ಯೆ ಭಾಳ ಕಡಿಮೆ. ನನ್ನ ಮಗು ಹುಷಾರಿದ್ದಾನೆ ಬಟ್ ನಮಗೆ ಇದೆಲ್ಲ ಕನ್ವೆನ್ಷನಲ್ ಇದೆಲ್ಲ ಬೇಡ, 10th standard ಆದ ನಂತರ ನಾವು ಡಿಪ್ಲೊಮಾ ಕಳಿಸ್ತೇವೆ, ಆದಷ್ಟು ಬೇಗ ಜಾಬಿಗೆ ಹಾಕಿ ಒಂದು 25 ಆಗೋ, ನಿಜವಾಗಿ ಒಂದು ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಆಗಬೇಕು ಅಂತ ಒಂದು ಯಾರಾದರೂ ಮಾಡಿದರೆ ಹ್ಯಾಟ್ಸ್ ಆಫ್ ಟು ದೆಮ್. ಬಟ್ ಯಾರೂ ಡಿಫ್ರೆಂಟ್ ಆಗಿ ಥಿಂಕ್ ಮಾಡೋದಿಲ್ಲ ಸರಿ. ಬಟ್ ಎಲ್ಲರಿಗೂ ಅಂದರೆ ನಮ್ಮ ಮಗ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಚಾರ್ಟರ್ಡ್ ಅಕೌಂಟೆಂಟ್ ಆಗಬೇಕು, ದೊಡ್ಡ ಜನ ಆಗಬೇಕು ಅಂತ. ಬಟ್ ದೊಡ್ಡ ಜನ ಆಗಬೇಕಾದ್ರೆ ಅಷ್ಟು ದೊಡ್ಡ ಕೆಲಸ ಮಾಡಬೇಕು ಫಸ್ಟಿಂದ, ಆವಾಗ ಮಾತ್ರ ಸಾಧ್ಯ. ಸರ್, ದಿ ಇನ್ನೊಂದು ಪ್ರಶ್ನೆ ಅಲ್ಲಿ ಈ ಪ್ರಿಪರೇಟರಿ ಈ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಏನು ಪ್ರಿಪರೇಷನ್ ಸ್ಟಾರ್ಟ್ ಆಗ್ತದೆ, ವಾಟ್ ಈಸ್ ದ ಡಿಫ್ರೆನ್ಸ್ ಆಫ್ ಇದು ಎಕ್ಸಾಮ್ಗೆ ಪ್ರಿಪೇರ್ ಮಾಡುವಾಗ ಒಂದು ಬೋರ್ಡ್ ಎಕ್ಸಾಮ್, ಇನ್ನೊಂದು ಕಡೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್, ಸೊ ಪ್ರಿಪರೇಷನ್ ಹೇಗಿರಬೇಕು ಎರಡರದ್ದು ಕೂಡ? ಡಿಫ್ರೆಂಟ್ ಫಾರ್ಮುಲಾ ಏನಾದರೂ ಇದೆಯಾ ಅದಕ್ಕೆ? ನೋಡಿ, ಈಗ ಬೋರ್ಡ್ ಎಕ್ಸಾಮಿಗೆ ಪ್ರಿಪೇರ್ ಮಾಡುವಾಗ ಹೇಗಂದರೆ ಸಬ್ಜೆಕ್ಟಿವ್ ಟೈಪ್ ಇರ್ತದೆ. ಸೇ ಫಾರ್ ಎಕ್ಸಾಂಪಲ್, ಮೊದಲು 100 marks ಸಿಗಿತ್ತು ಫಿಸಿಕ್ಸ್ ಕೆಮಿಸ್ಟ್ರಿ ಎಲ್ಲ, ಈಗ 70 marks ಮಾಡ್ತಾರೆ ಥಿಯರಿ ಎಕ್ಸಾಮ್, 30 marks ವಿಲ್ ಬಿ ಔಟ್ ಇನ್ ದ ಪ್ರಾಕ್ಟಿಕಲ್ಸ್. 70 marks ಸಬ್ಜೆಕ್ಟಿವ್ ಟೈಪ್ ಕೇಳ್ತಾರೆ, ಡಿಸ್ಕ್ರಿಪ್ಟಿವ್ ಟೈಪ್ ಅಂಥದ್ದು ಕೇಳ್ತಾರೆ, ಡಿರೈವೇಷನ್, ಪ್ರಾಬ್ಲಮ್ಸ್ ಟು ವರ್ಕೌಟ್, ಕ್ಯಾಲ್ಕುಲೇಟ್ರೀಸ್ ಅಲೌಡ್, ಹೀಗೆ ಒಂದು ಓವರ್ಆಲ್ ಅವರಿಗೆ ನಿಜವಾಗಿ ಅದನ್ನು ಏನು ಅವರ ಮನಸ್ಸಲ್ಲದೆ ಏನು ಓದಿದ್ದಾರೆ ಅದನ್ನು ಕರೆಕ್ಟಾಗಿ ಬರೆಯೋ ಕೆಪ್ಯಾಸಿಟಿ ಇದೆಯೋ ಇಲ್ಲವೋ ಅನ್ನೋದನ್ನು, ಒಂದು ಪ್ರೆಸೆಂಟೇಷನ್ ಗೊತ್ತಿದೆಯೋ ಇಲ್ಲೋದನ್ನು ಟೆಸ್ಟ್ ಮಾಡಲಿಕ್ಕೆ ಬೋರ್ಡ್ ಎಕ್ಸಾಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಟ್ ನೀವು ಯು ಕ್ಯಾನ್ ಗೆಸ್ ವಾಟ್ ಟೈಪ್ ಆಫ್ ಕ್ವಶನ್ ಕ್ಯಾನ್ ಬಿ ಆಸ್ಡ್ ಅಂತ. ಯಾಕಂತೇಳಿದರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಮೊದಲಿಂದ ಯಾವ ಟೈಪ್ ಕ್ವಶನ್ಸ್ ಬರ್ತದೆ, ಸಾಧಾರಣ ಅದೇ ಟೈಪ್ ಸ್ವಲ್ಪ ಆಚೆ ಈಚೆ ಅಂತ ಒಂದು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗ್ತದೆ. ಹೀಗೆ ಬರ್ಬೋದು, ಹೀಗೆ ಬರ್ಬೋದು, ಹೀಗೆ ಬರ್ಬೋದು, ಎಲ್ಲರಿಗೂ ಗೊತ್ತಿದೆ. ಈಗ ಎಲ್ಲರೂ ನೀವು ನಾವು ಎಲ್ಲ 10th PUC ಎಲ್ಲ ಎಕ್ಸಾಮ್ ಬರೆದವರೆ, ಎಕ್ಸಾಮ್ ಬರುವಾಗ ಸಾಧಾರಣ ಯಾವ ಟೈಪ್ ಕ್ವಶನ್ ಬರ್ಬೋದು, ಲಾಸ್ಟ್ ಒಂದು 7-8 ಎಕ್ಸಾಮ್ ಕ್ವಶನ್ ಪೇಪರ್ ನೋಡಿದರೆ ಇಷ್ಟು ವರ್ಷಗಳು ಇಷ್ಟು ಇಂಪಾರ್ಟೆಂಟ್, ಹಾಂ ಈ ಸಲ ಸಹ ಅದೇ ಅಂಥದ್ದೇ ಬರ್ಬೋದು ಅಂತ. ಮತ್ತು ಮ್ಯಾಕ್ಸಿಮಮ್ ಆಗಿ ಪುಸ್ತಕದಲ್ಲಿ ಇದ್ದದ್ದೇ ಬರ್ಬೋದು ನಾರ್ಮಲಿ ಹಾಗೆ. ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಹಾಗಲ್ಲ, ಬಿಕಾಸ್ ಇಟ್ಸ್ ಎ ಸ್ಕ್ರೀನಿಂಗ್ ಟೆಸ್ಟ್. ಎಕ್ಸಾಕ್ಟ್ಲಿ. ಅದರಲ್ಲಿ ಆಬ್ಜೆಕ್ಟಿವ್ ಟೈಪ್ ಇರ್ತದೆ, ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ನೀವು ಕ್ರ್ಯಾಕ್ ಮಾಡಬೇಕಂತಾದರೆ ದ ಅಪ್ರೋಚ್ ಇಸ್ ಡಿಫ್ರೆಂಟ್. ಅಪ್ರೋಚ್ ಹೇಗಿರಬೇಕಂತ ಹೇಳಿದರೆ, ನೀವು ವಿದಿನ್ ದ ಸ್ಟಿಪ್ಯುಲೇಟೆಡ್ ಟೈಮ್, ಈಗ ಬೋರ್ಡ್ ಎಕ್ಸಾಮಲ್ಲಿ ಟೈಮ್ ಸಾಕಾಗಲಿಲ್ಲ ಅನ್ನೋದು ಭಾಳ ಕಡಿಮೆ, ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನನಗೆ ತುಂಬ ಟೈಮ್ ಉಳಿದಿತ್ತು ಅಂತ ಯಾರೂ ಹೇಳಲಿಲ್ಲ ಇಷ್ಟವರೆಗೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ, ಯಾಕಂದರೆ ಟೈಮ್ ಸಾಕಾಗೋದಿಲ್ಲ. ಸೊ ಯು ಮಸ್ಟ್ ಪ್ರಾಕ್ಟೀಸ್ ಸೀರಿಯಸ್ಲಿ ಫಾರ್ ಟೈಮ್ ಮ್ಯಾನೇಜ್ಮೆಂಟ್ ಆ್ಯಸ್ ವೆಲ್ ಆ್ಯಸ್ ಎಕ್ಯುರಸಿ. ಈಗ ಫಾರ್ ಎಕ್ಸಾಂಪಲ್, ನೀವೀಗ ಈ JEE Main ಎಕ್ಸಾಮ್ ತಗೊಂಡ್ರೆ ನೋಡಿ, ಅದರಲ್ಲಿ 90 questions ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್, 3 hours ಎಕ್ಸಾಮ್, 3 hours ನೀವು 90 questions ಆನ್ಸರ್ ಮಾಡಬೇಕು. ಫಿಸಿಕ್ಸ್ 30, ಕೆಮಿಸ್ಟ್ರಿ 30, ಮ್ಯಾಥ್ಸ್ 30 questions, ಟೋಟಲಿ 90 questions. ಆ 90 questionsನ್ನು ನೀವು
ನೂರೆಂಬತ್ತು ನಿಮಿಷದಲ್ಲಿ ಬರಿಬೇಕಂತಂದ್ರೆ ಒಂದು ಕ್ವಶನಿಗೆ ಎರಡು ಮಿನಿಟ್ ಇರೋದು. ಬಟ್ ಎಕ್ಸಾಮ್ ವಿಲ್ ಬಿ ಟಫ್, ಬರೇ ಸುಲಭದಲ್ಲಿರುವುದಿಲ್ಲ. ನಾಟ್ ಓನ್ಲಿ ದ್ಯಾಟ್, ಈವನ್ ನೀಟಲ್ಲಿ ಸಹ ಹಾಗೆ. ನೀಟಲ್ಲಿ, ನೀಟ್ ಎಕ್ಸಾಮಲ್ಲಿ ದೇ ವಿಲ್ ಆಸ್ 45 ಕ್ವಶನ್ಸ್ ಇನ್ ಫಿಸಿಕ್ಸ್, 45 ಇನ್ ಕೆಮಿಸ್ಟ್ರಿ, 90 ಕ್ವಶನ್ಸ್ ಇನ್ ಬಯಾಲಜಿ. ಬಯಾಲಜಿಯಲ್ಲಿ ಎರಡು ಪಾರ್ಟ್ ಇದೆ, ಬಾಟ್ನಿ ಆ್ಯಂಡ್ ಝುವಾಲಜಿ. ಬಾಟ್ನಿಯಲ್ಲಿ 45 ಕ್ವಶನ್ಸ್, ಝುವಾಲಜಿಯಲ್ಲಿ 45 ಕ್ವಶನ್ಸ್, ಟೋಟಲಿ 180 ಕ್ವಶನ್ಸ್. ನೀಟಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇಸ್ 720, ಜೆಇ ಮೇನಲ್ಲಿ ಟೋಟಲಿ 90 ಕ್ವಶನ್ಸ್, ಮ್ಯಾಕ್ಸಿಮಮ್ ಮಾರ್ಕ್ಸ್ ಇಸ್ 360. ಎರಡರಲ್ಲಿ ಸಹ ಫಾರ್ ಎವ್ರಿ ಕರೆಕ್ಟ್ ಆನ್ಸರ್ 4 ಮಾರ್ಕ್ಸ್ ವಿಲ್ ಬಿ ಗಿವನ್. ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇನ್ ಜೆಇ ಮೇನ್ ವಿಲ್ ಬಿ 360, 90 into 4. ನೀಟಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ವಿಲ್ ಬಿ 720. ಬಟ್ ಎರಡರಲ್ಲಿ ಸಹ ಫಾರ್ ಈಚ್ ರಾಂಗ್ ಆನ್ಸರ್ 1 ಮಾರ್ಕ್ ವಿಲ್ ಬಿ ಡಿಡಕ್ಟೆಡ್, -1. ಬಟ್ ಸಿ ಇ ಟಿಯಲ್ಲಿ ಹಾಗಿಲ್ಲ. ಸಿ ಇ ಟಿಯಲ್ಲಿ ಒಂದಾನೊಂದು ಕಾಲದಲ್ಲಿ ನೆಗೆಟಿವ್ ಕರೆಕ್ಷನ್ಸ್ ಇತ್ತು, ಬಟ್ ಈಗ ನೆಗೆಟಿವ್ ಕರೆಕ್ಷನ್ಸ್ ಇಲ್ಲ. ಕಳೆದ ಸುಮಾರು ವರ್ಷದಿಂದ ನೆಗೆಟಿವ್ ಕರೆಕ್ಷನ್ಸ್ ಇಲ್ಲ. ಎವ್ರಿ ಕ್ವಶನ್ ವಿಲ್ ಕ್ಯಾರಿ 1 ಮಾರ್ಕ್. ಇಫ್ ಇಟ್ ಇಸ್ ಸಮಥಿಂಗ್ ಇಸ್ ರಾಂಗ್, 0 ಅಷ್ಟೇ. ನೆಗೆಟಿವ್ ಕರೆಕ್ಷನ್ಸ್ ಅಂತಿಲ್ಲ ಸಿ ಇ ಟಿಯಲ್ಲಿ. ಬಟ್ ಸಿ ಇ ಟಿಯಲ್ಲಿ ಏನಂತ ಹೇಳಿದರೆ 60 ಕ್ವಶನ್ಸನ್ನು 70 ಮಿನಿಟಲ್ಲಿ ಆನ್ಸರ್ ಮಾಡಬೇಕು. ಫಿಸಿಕ್ಸ್ ಬೇರೆ, ಕೆಮಿಸ್ಟ್ರಿ ಬೇರೆ, ಮ್ಯಾಥ್ಸ್ ಬೇರೆ, ಬಯಾಲಜಿ ಬೇರೆ, ಹೀಗೆ. ಬಟ್ ಈ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಹೇಗಿರ್ತಂದರೆ, ಸಿನ್ಸ್ ಇಟ್ಸ್ ಅ ಸ್ಟ್ರಗಲ್ ಟು ಕಂಪ್ಲೀಟ್ ದ ಸ್ಟಿಪ್ಯುಲೇಟೆಡ್ ಕ್ವಶನ್ಸ್ ವಿದಿನ್ ದ ಸ್ಟಿಪ್ಯುಲೇಟೆಡ್ ಟೈಮ್, ಎಲ್ಲಿಯಾದರೂ ರಾಂಗ್ ಆದರೆ ಮಾರ್ಕ್ ಹೋಗ್ತದೆ. ಕರೆಕ್ಟ್. ಅಟ್ಲೀಸ್ಟ್ ಮಾರ್ಕ್ ಬರುವುದಿಲ್ಲ ರಾಂಗ್ ಆದರೆ, ಸಿ ಇ ಟಿಯಲ್ಲಿ ಆದರೆ. ಉಳಿದದರಲ್ಲಾದರೆ ರಾಂಗ್. ಈಗ ನೋಡಿ, ಫಾರ್ ಎಕ್ಸಾಂಪಲ್, ಈಗ ನೀವು ಜೆ ಇ ಮೇನಲ್ಲಿ 30 ಕ್ವಶನ್ಸ್ ಅಂತ ಹೇಳಿದಿರಿ, ಫಿಸಿಕ್ಸಲ್ಲಿ 30 ಕ್ವಶನ್ಸ್. ಹೌದು. ಯಾರಾದರೂ 30 ಕ್ವಶನ್ಸಲ್ಲಿ 20 ಕ್ವಶನ್ ಕರೆಕ್ಟ್ ಆನ್ಸರ್ ಮಾಡಿದರೆ ಒಂದು ದೊಡ್ಡ ವಿಷಯ ಅದು. ಓಕೆ ಓಕೆ. ಕರೆಕ್ಟ್ ಆನ್ಸರ್ ಮಾಡಿದರೆ 20 ಕರೆಕ್ಟ್ ಅಂತ ಅಂದ್ಕೊಳ್ಳಿ, 20 ಕರೆಕ್ಟ್ ಅಂದರೆ 80 ಮಾರ್ಕ್ಸ್ ಬಂತು. ಜೆ ಇ ಮೇಲೆ 80 ಮಾರ್ಕ್ಸ್ ಬಂದರೆ ವೆರಿ ಗುಡ್ ಫಿಸಿಕ್ಸಲ್ಲಿ, ಔಟ್ ಆಫ್ 30 ಕ್ವಶನ್ಸ್ ಫಿಸಿಕ್ಸ್. 20 ಕರೆಕ್ಟ್, ಉಳಿದ 10 ರಾಂಗ್ ಅಂತ ಅಂದ್ಕೊಳ್ಳಿ. 10 ರಾಂಗ್ ಅಂತ ಹೇಳಿದರೆ -10. ಮೈನಸ್ ಆಗ್ತದೆ. 80 - 10 ಅಂದರೆ 70. ಕರೆಕ್ಟ್ ಅಲ್ಲ. ಅದೇ ಇನ್ನೊಂದು ಯಾರೋ ಒಬ್ಬ ಸ್ಟೂಡೆಂಟ್, ಹಿ ಹ್ಯಾಸ್ ಆನ್ಸರ್ಡ್ ಓನ್ಲಿ ಸೇ ಫಾರ್ ಎಕ್ಸಾಂಪಲ್ 20 ಕ್ವಶನ್ಸ್ ಕರೆಕ್ಟ್ ಅಲ್ಲ, ಮೇ ಬಿ 18 ಕರೆಕ್ಟ್, ರಾಂಗ್ ಇಸ್ ಓನ್ಲಿ 2. ಹಿ ಹ್ಯಾಸ್ ಆನ್ಸರ್ಡ್ ಓನ್ಲಿ 20 ಕ್ವಶನ್ಸ್. ಓಕೆ, 10 ಕ್ವಶನ್ಸ್ ಯು ಕ್ಯಾನ್ ಲೀವ್ ಇಟ್. ಯಾ, ಯು ಕ್ಯಾನ್ ಲೀವ್. ಓಕೆ ಓಕೆ. ಅವನು 18 ಕ್ವಶನ್ ಕರೆಕ್ಟ್ ಮಾಡಿದ್ದಾನೆ, ಎರಡು ರಾಂಗ್ ಇದೆ. 18ಗೆ 72 ಆಯಿತು ಮಾರ್ಕ್ಸ್. ಹೌದು. 18 into 4, ಎರಡು ರಾಂಗ್, -2, ಅವನಿಗೆ ಸಹ 70. ಸೊ ಒನ್ ಹ್ಯಾಸ್ ಟು ಬಿ ವೆರಿ ಕೇರ್ಫುಲ್, ಯಾಕಂದರೆ ಅದರಲ್ಲಿ ನೆಗೆಟಿವ್ ಕರೆಕ್ಷನ್ಸ್ ಇರೋದ್ರಿಂದ. ಮತ್ತು ನಿಮ್ಮ ನೀಟಲ್ಲಿ ಭಾಳ ಇಂಪಾರ್ಟೆಂಟ್, ಯಾಕಂದರೆ ಈಗ ಮೆಡಿಕಲ್ ಸೀಟ್, ಈಗ ಮೆಡಿಕಲ್ ಸೀಟ್ ಬೇಕಂತ ಒಂದು ಆಕಾಂಕ್ಷೆಗಳು ಜಾಸ್ತಿ ಇರೋದು. ಈಗ ನಮ್ಮ ಕಾಲೇಜಲ್ಲಿ ಫಾರ್ ಎಕ್ಸಾಂಪಲ್, ದ ಡಿಮ್ಯಾಂಡ್ ಫಾರ್ ಪಿ ಸಿ ಎಂ ಬಿ ಇಸ್ ಹೈಯೆಸ್ಟ್. ಈಗ ದಟ್ ಇಸ್ ಅ ಟ್ರೆಂಡ್. ಓಕೆ ಓಕೆ. ಹೈಯೆಸ್ಟ್ ಡಿಮ್ಯಾಂಡ್ ಫಾರ್ ಪಿ ಸಿ ಎಂ ಬಿ. ಇಂಜಿನಿಯರಿಂಗ್ ಈಗ ಅಷ್ಟು ಡಿಮ್ಯಾಂಡ್ ಇಲ್ಲ ಪಿ ಯು ಸಿ ಲೆವೆಲಲ್ಲಿ, ಅಂದರೆ ಪಿ ಸಿ ಎಮ್ ಎಸ್, ಪಿ ಸಿ ಎಮ್ ಇ, ಪಿ ಸಿ ಎಮ್ ಸಿ, ಅದಕ್ಕೆ ಡಿಮ್ಯಾಂಡ್ ಭಾಳ ಕಡಿಮೆ ಕಂಪೇರ್ ಟು ಪಿ ಸಿ ಎಂ ಬಿ. ಪಿ ಸಿ ಎಮ್ ಬಿ ಹೈಯೆಸ್ಟ್ ಡಿಮ್ಯಾಂಡ್. ಓಕೆ. ಬಟ್ ಎಲ್ಲರೂ ಮೆಡಿಕಲ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅಷ್ಟು ಕೆಲಸ ಮಾಡಬೇಕು. ದ ಅಗೇನ್ ಇಟ್ಸ್ ಎ ಕಾಂಪಿಟೇಷನ್. ಮೆಡಿಕಲ್ ಸೀಟ್ಸ್ ಲಿಮಿಟೆಡ್ ಇರೋದು, ನಂಬರ್ ಆಫ್ ಅಪ್ಲಿಕೆಂಟ್ಸ್ ಆರ್ ಮೋರ್, ಆಬ್ವಿಯಸ್ಲಿ ಯು ಹ್ಯಾವ್ ಟು ಸ್ಕ್ರೀನ್ ಔಟ್, ಹೆನ್ಸ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್. ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ, ಸಿನ್ಸ್ ಇಟ್ ಇಸ್ ಎ ಟೈಮ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಇಟ್ಸ್ ಎ ಟೆಸ್ಟ್ ಫಾರ್ ಅಕ್ಯುರಸಿ ಆ್ಯಂಡ್ ಟೈಮ್ ಮ್ಯಾನೇಜ್ಮೆಂಟ್, ದ ಸ್ಟೈಲ್ ಆಫ್ ಆನ್ಸರಿಂಗ್ ಇಸ್ ಡಿಫ್ರೆಂಟ್, ಅಕಾರ್ಡಿಂಗ್ಲಿ ಪ್ರಿಪರೇಷನ್ ಇಸ್ ಆಲ್ಸೋ ಡಿಫ್ರೆಂಟ್. ಈಗ ನೀವು ಟೆಸ್ಟ್ ಕ್ರಿಕೆಟಲ್ಲಿ ನಿಮಗೆ 5 ದಿವಸ ಟೈಮ್ ಸಿಗ್ತದೆ, ನಿಮ್ಮ ಏನೆಲ್ಲ ಸ್ಟೈಲ್ ಇದೆ ಅದರ ಪ್ರಕಾರ ಸಮಾಧಾನದಲ್ಲಿ ಚೆಂದ ಮಾಡಿ ಆಟ ಆಡಿ. ಇಫ್ ಯು ಆರ್ ರಿಯಲಿ ಟ್ಯಾಲೆಂಟೆಡ್, ನಿಮ್ಗೆ ಒಳ್ಳೆ ಸ್ಕೋಪ್ ಇರುತ್ತದೆ ಅದರಲ್ಲಿ. ಒನ್ ಡೇ ಕ್ರಿಕೆಟಲ್ಲಿ ಹಾಗಲ್ಲ. ಈಗ ಒನ್ ಡೇ ಬಿಡಿ, ಈಗ T20 T20 ಕ್ರಿಕೆಟಲ್ಲಿ ಹಾಗಲ್ಲ. ನಿಮ್ಮದು ಏನೆಲ್ಲ ಟ್ಯಾಲೆಂಟ್ ಇದೆ ಅದನ್ನೆಲ್ಲ ವಿದಿನ್ ದ ಸ್ಟಿಪ್ಯುಲೇಟೆಡ್ ಟೈಮ್ ಯು ಹ್ಯಾವ್ ಟು ಶೋ. ದಟ್ಸ್ ಅ ನೀಡ್ ಆಫ್ ದಿ ಆರ್. ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ. ಇಫ್ ಯು ಕ್ಯಾನ್ ಡೂ ದ್ಯಾಟ್, ದಟ್ ಇಸ್ ಕಾಲ್ಡ್ ಆಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ವೆರಿ ಇಂಟ್ರೆಸ್ಟಿಂಗ್, ಇರಬೇಕು. ವೆರಿ ಇಂಟ್ರೆಸ್ಟಿಂಗ್. ನಾವು ಜೆಇಇ ಪರೀಕ್ಷೆ ಬಗ್ಗೆ ನಾವು ಮೊದಲು ಮಾತಾಡಿದ್ವಿ. ಫಸ್ಟ್ ಏನಿದೆ ನಮ್ಮ ಬೋರ್ಡ್ ಎಕ್ಸಾಮ್ ಆದ ನಂತರ ಜೆಇಇ ಬರ್ತದೆ, ನಂತರ ಸಿ ಇ ಟಿ ಬರ್ತದೆ ಅಂತ. ಜೆಇಇ ಬರೋದ್ರಿಂದ ಸಿ ಇ ಟಿಗೆ ಏನಾದರೂ ಹೆಲ್ಪ್ ಇದೆಯಾ, ಜಾಸ್ತಿ ಹೆಲ್ಪ್ ಇದೆಯಾ, ಅಥವಾ ಅದು ಕಂಪ್ಲೀಟ್ಲಿ ಡಿಫ್ರೆಂಟ್? ನೋಡಿ, ಈಗ ದ ಸಿಲೆಬಸ್ ಫಾರ್ ಜೆಇಇ ಮೇನ್ ಅಥವಾ ಸಿ ಇ ಟಿ ಅಥವಾ ನೀಟ್, ಇಟ್ ಇಸ್ ಸೇಮ್. ಈಗ ಫಿಸಿಕ್ಸ್ ಕೆಮಿಸ್ಟ್ರಿ ಅನ್ನೋದು ಜೆಇಇ ಮೇನ್, ಸಿ ಇ ಟಿ, ನೀಟಲ್ಲಿ ಸೇಮ್ ಫಿಸಿಕ್ಸ್ ಕೆಮಿಸ್ಟ್ರಿ. ಈಗ ಬಯಾಲಜಿ ಅನ್ನೋದು ನೀಟಲ್ಲೂ ಇದೆ, ಸಿ ಇ ಟಿಯಲ್ಲೂ ಇದೆ, ಬಟ್ ಜೆಇಇ ಮೇನಲ್ಲಿ ಬಯಾಲಜಿ ಇಲ್ಲ. ಸಿನ್ಸ್ ದ ಸಿಲೆಬಸ್ ಇಸ್ ಸೇಮ್, ಈಗ ನೀವು ಜೆಇಇ ಮೇನ್ ಅನ್ನೋದು
ನೀವೇನು ಪ್ರಿಪೇರ್ ಮಾಡ್ತೀರಿ ನೋಡಿ, ಇಫ್ ಯು ಹ್ಯಾವ್ ಸೀರಿಯಸ್ಲಿ ಪ್ರಿಪೇರ್ಡ್ ದೆನ್ ಡೆಫಿನೆಟ್ಲಿ ಯು ಆರ್ ಬೌಂಡ್ ಟು ಗೆಟ್ ಗುಡ್ ರ್ಯಾಂಕ್ ಇನ್ ಸಿ ಇ ಟಿ ಆಲ್ಸೋ. ಯಾಕಂತೇಳಿದರೆ ಈಗ ಜೆಇ ಮೇನ್ ಪ್ರಿಪ್ರೇಷನ್ ಅಂತ ಹೇಳಿದರೆ ಇಟ್ ಇಸ್ ಆ್ಯಸ್ ಗುಡ್ ಆ್ಯಸ್ ಪ್ರಾಕ್ಟೀಸಿಂಗ್ ಫಾರ್ ಜಂಪಿಂಗ್ 6 feet ಹೈಟ್. ಸಿ ಇ ಟಿ ಪ್ರಿಪ್ರೇಷನ್ ಅನ್ನೋದು ಇಟ್ ಇಸ್ ಆ್ಯಸ್ ಗುಡ್ ಆ್ಯಸ್ ಪ್ರಾಕ್ಟೀಸ್ ಟು ಜಂಪ್ 4 feet. ನೀವು 6 feet ನೀವು ಪ್ರಾಕ್ಟೀಸ್ ಮಾಡ್ತಾ ಇರುವಾಗ ಇಫ್ ಯು ಆರ್ ಆಲ್ಮೋಸ್ಟ್ ಡನ್ ದೇರ್ ದೆನ್ 4 feet ವಿಲ್ ಬಿ ಆರಾಮ್. ದೇರ್ ವಿಲ್ ನಾಟ್ ಬಿ ಎನಿ ಡಿಫಿಕಲ್ಟಿ. ಬಟ್ ಒಂದು ಡಿಫ್ರೆನ್ಸ್ ಅಂತ ಹೇಳಿದರೆ ಜೆಇ ಮೇನಲ್ಲಿ ನೆಗೆಟಿವ್ ಕರೆಕ್ಷನ್ ಇದೆ, ಸಿ ಇ ಟಿಯಲ್ಲಿ ನೆಗೆಟಿವ್ ಕರೆಕ್ಷನ್ಸ್ ಇಲ್ಲ. ಸೊ ಆದ್ದರಿಂದ ಜೆಇ ಮೇನ್ ಪ್ರಿಪೇರ್ ಮಾಡುವವರು ಸಿ ಇ ಟಿಗೆ ಪ್ರಿಪ್ರೇಷನ್ ಮಾಡೋದಿಲ್ಲ ಅಂತ ಹೇಳಬಾರ್ದು. ಅದಕ್ಕೆ ಸಪ್ರೇಟಾಗಿ ಪ್ರಿಪ್ರೇಷನ್ ಮಾಡಬೇಕು. ಬಟ್ ನಾಟ್ ಮಚ್, ಕಾನ್ಸೆಪ್ಟ್ಸ್ ಆರ್ ಸೇಮ್. ಈಗ ಫೈನಲಿ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಮೇನ್ ಕಾನ್ಸೆಪ್ಟ್ ಈಸ್ ನಿಮ್ಮ ಕಾನ್ಸೆಪ್ಟಲ್ಲಿ ಸ್ಟ್ರಾಂಗ್ ಇರಬೇಕು. ಸಿಲೆಬಸ್ ಸೇಮ್ ಅಂದರೆ ಏನು, ಕಾನ್ಸೆಪ್ಟ್ ಈಸ್ ಸೇಮ್. ಈಗ ಒಂದು ಯಾವುದಾದ್ರೂ ಒಂದು ಟಾಪಿಕ್ ತಗೊಂಡ್ರೆ ಅದೇ ಟಾಪಿಕ್ ಎಲ್ಲದರಲ್ಲಿ ಇರೋದು, ಬಟ್ ದ ವೇ ಆಫ್ ಆಸ್ಕಿಂಗ್ ಕ್ವೆಶನ್ಸ್ ವಿಲ್ ಬಿ ಡಿಫ್ರೆಂಟ್. ಜೆ ಇ ಮೇನಲ್ಲಿ ಬಹಳ ಟ್ವಿಸ್ಟಿಂಗ್ ಆಗಿ ಕೇಳ್ತಾರೆ, ಅದರಲ್ಲಿ ಇನ್ನೂ ಆಳಕ್ಕೆ ಹೋಗಬೇಕು. ಅಷ್ಟು ಆಳಕ್ಕೆ ಸಿ ಇ ಟಿಯಲ್ಲಿ ಹೋಗೋದಿಲ್ಲ, ನೀಟಲ್ಲಿ ಹೋಗ್ತಾರೆ. ಬಟ್ ಔಟ್ ಆಫ್ ಜೆ ಇ ಮೇನ್, ಸಿ ಇ ಟಿ ಮತ್ತು ನೀಟ್, ಐ ವುಡ್ ರೇಟ್ ಜೆ ಇ ಮೇನ್ ಈಸ್ ಅ ಟಫ್ ಎಕ್ಸಾಮ್ ಕಂಪ್ಯಾರಿಟಿವ್ಲಿ. ಓಕೆ ಓಕೆ ಓಕೆ. ಆಬ್ವಿಯಸ್ಲಿ ಜೆ ಅಡ್ವಾನ್ಸ್ಡ್ ವಿಲ್ ಬಿ ದ ಟಫೆಸ್ಟ್. ಬಟ್ ಈ ಟಫ್ ಅನ್ನೋದು ಒಂದು ರಿಲೇಟಿವ್ ಟರ್ಮ್. ಯಾರಿಗೆ ಟಫ್? ಪ್ರಿಪೇರ್ ಕಡಿಮೆ ಮಾಡಿದವರಿಗೆ ಟಫ್, ಒಳ್ಳೆ ಪ್ರಿಪೇರ್ ಮಾಡಿದವರಿಗೆ ಯಾವುದೂ ಟಫ್ ಅಲ್ಲ. ಓಕೆ. ಈ ಸರ್ ನೋಡಿ, ಈ ಸ್ಟೂಡೆಂಟ್ಸ್ ಅಥವಾ ಪೇರೆಂಟ್ಸ್ ಸಾಧಾರಣವಾಗಿ ಒಂದು 9th standard ಅವರೊಂದು ಡ್ರೀಮ್ ಇಟ್ಕೊಳ್ತಾರೆ, ಪೇರೆಂಟ್ಸ್ ಸ್ಪೆಷಲಿ ಸ್ಟೂಡೆಂಟ್ಗಿಂತ. ಕರೆಕ್ಟ್. ಈ ಇನ್ಸ್ಟಿಟ್ಯೂಷನ್ನಲ್ಲಿ ಓದಬೇಕು, ಹೀಗೆ ಆಗಬೇಕು, ಹಾಗೆ ಆಗಬೇಕಂತ. ಆದರೆ ಒಂದು ಕಾಂಪಿಟೇಟಿವ್ ಎಕ್ಸಾಮಿಗೆ ಪ್ರಿಪೇರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವಾಗ ಯಾವ ಒಂದು ಬೇಸಿಕ್ ಸ್ಟ್ರಾಟಜಿಯನ್ನು ಹೇಗೆ ಅವರು ಪ್ರಿಪೇರ್ ಮಾಡಬೇಕಾಗ್ತದೆ ಸರ್? ನೋಡಿ, ಮಕ್ಕಳಿಗೇನು ನೀವು ಎನ್ಕರೇಜ್ ಮಾಡಬೇಕಂತ ಹೇಳಿದರೆ, ಹೈಸ್ಕೂಲಲ್ಲಿ ಒಂದು ಸಲ ಎಂಟರ್ ಆದ ನಂತರ ಯು ಮಸ್ಟ್ ಸೀ ದ್ಯಾಟ್. ಈಗ ಒಂದು ರಾಂಗ್ ನೋಷನ್ ಇದೆ ಏನಂತ ಹೇಳಿದರೆ, ಮಕ್ಕಳು ಕಲಿಯೋದರಲ್ಲಿ ಮಾತ್ರ ಅಲ್ಲ, ಬೇರೆ ಎಲ್ಲ ವಿಚಾರದಲ್ಲಿ ಹುಷಾರಿರಬೇಕಂತ ಒಂದು ತಲೆಯಲ್ಲಿ ಹಾಕಿ ಮಕ್ಕಳನ್ನು ಓದೋದರಲ್ಲಿ ಬಿಟ್ಟು ಬೇರೆಯವರ ಎಲ್ಲ ವಿಚಾರದಲ್ಲಿ ಹುಷಾರಂತ ಮಾಡಲಿಕ್ಕೆ ಹೋಗೋದು. ಓದೋದರಲ್ಲಿ ಬೈ ಚಾನ್ಸ್ ಹುಷಾರಾದರೆ ಆದರೂ ಅಂತ ಹಾಗಾಗಬಾರ್ದು. ಕಲಿಯುವುದಂದ್ರೆ ಏನು, ಈಗ ಒಂದು ಸಬ್ಜೆಕ್ಟ್ ಅಂದರೆ ಏನು, ಅದನ್ನು ಚೆಂದ ಒಂದು ಒಳ್ಳೆ ರೀತಿಯಲ್ಲಿ ಮನನ ಮಾಡಿಕೊಳ್ಬೇಕು, ಅದರಲ್ಲಿ ಅವರ ಕಾನ್ಸೆಪ್ಟಲ್ಲಿ ಸ್ಟ್ರಾಂಗ್ ಇರಬೇಕು ಅಂತ. ಅದರಲ್ಲಿ ಅವರು ಸ್ಟ್ರಾಂಗ್ ಆಗ್ತಾ ಇದ್ದರೆ, ಇಫ್ ದೇ ಆರ್ ರಿಯಲಿ ಇಫ್ ಇಟ್ ಈಸ್ ಗುಡ್ ಗೋಯಿಂಗ್, ದೆನ್ ಓನ್ಲಿ ವಿಲ್ ಗೆಟ್ ಟೈಮ್ ಫಾರ್ ಅದರ್ ಥಿಂಗ್ಸ್. ಆವಾಗ ನೀವು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ ಅದಕ್ಕೆ ಇದು ಕೆಲಸ ಇಂಪಾರ್ಟೆನ್ಸ್ ಕೊಡಬೇಕು. ಬಟ್ ಮೇಯ್ನ್ ಇದು ಇದು ಚೆನ್ನಾಗಾಗಲೇಬೇಕು, ಮಸ್ಟ್ ಆ್ಯಂಡ್ ಶುಡ್. ಯಾಕಂತೇಳಿದ್ರೆ ಯು ಆರ್ ಸ್ಟಡಿಂಗ್, ನೋ ಯು ಆರ್ ಇನ್ ದ್ಯಾಟ್ ಕ್ಲಾಸ್, ಯು ಹ್ಯಾವ್ ಟು ಡೂ ವೆರಿ ವೆಲ್ ಇನ್ ದ್ಯಾಟ್. ಹಾಗೆ ಅದಾದ ನಂತರ 8th, 9th, 10th ನೀವು ಕಾನ್ಸೆಪ್ಟನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ, ಇಟ್ ಇಸ್ ಹ್ಯಾಸ್ ಗುಡ್ ಎ ವೆರಿ ಸ್ಟ್ರಾಂಗ್ ಫೌಂಡೇಶನ್ ಟು ಬಿಲ್ಡ್ ಎನಿ ಟೈಪ್ ಆಫ್ ಸ್ಟ್ರಕ್ಚರ್ ಇನ್ ದ ಫ್ಯೂಚರ್. ಆ ಸ್ಟ್ರಕ್ಚರ್ ಒಳ್ಳೇದಾಗಬೇಕಂತಾದರೆ, ಸ್ಟ್ರಾಂಗ್ ಆಗಬೇಕಂತಾದರೆ ಫೌಂಡೇಶನ್ ಸ್ಟ್ರಾಂಗ್ ಆಗಲೇಬೇಕು. ಈಗ ನಾವೇನಾದರೂ ಕಾನ್ಫಿಡೆನ್ಸಲ್ಲಿ ಚೆನ್ನಾಗಿ ಪಾಠ ಮಾಡ್ತೇವೆ ಅಂತಾದರೆ, ಇಟ್ ಇಸ್ ಬಿಕಾಸ್ ಆಫ್ ದ ಸ್ಟ್ರಾಂಗ್ ಫೌಂಡೇಶನ್ ವಿಚ್ ವಿ ಹ್ಯಾಡ್ ಇನ್ ಹೈಸ್ಕೂಲ್. ಓಕೆ. ಹೈಸ್ಕೂಲ್ ಎಜುಕೇಷನ್ ಒಳ್ಳೆ ಪಾಠ ಮಾಡುವವರಿದ್ದರು ನಮಗೆ ಟೀಚರ್ಸ್, ಆವಾಗ ಚೆಂದ ಪಾಠ ಕೇಳ್ತಿದ್ವಿ ನಾವು. ನಮ್ಗೆ ಹೇಗಂತೇಳಿದರೆ, ಪಾಠ ಚೆಂದ ಮಾಡಿ ಕೇಳದೇ ಇದ್ದರೆ ನಮ್ಗೆ ಉಳಿಗಾಲ ಇಲ್ಲ ಮುಂದೆ, ವಿಲ್ ನಾಟ್ ಹ್ಯಾವ್ ಬ್ರೈಟ್ ಫ್ಯೂಚರ್. ನಮ್ಮ ಪರಿಸ್ಥಿತಿ ಆಗಿತ್ತು, ಚೆಂದ ಮಾಡಿ ಕಲಿದಿದ್ದರೆ ಇಂಥದೇ ಪರಿಸ್ಥಿತಿ ನಮಗೆ ಬರ್ತದೆ ಮುಂದೆ. ಈ ಪರಿಸ್ಥಿತಿಯಿಂದ ನಾವು ಹೊರಗೆ ಬರಬೇಕು, ಚೆಂದ ಮಾಡಿ ಕಲಿಬೇಕು ಅನ್ನೋ ಒಂದು ಅರ್ಜ್ ಇತ್ತು ನಮಗೆ. ದಟ್ ಸೆಲ್ಫ್ ಮೋಟಿವ್ ವಿ ಹ್ಯಾಡ್ ಇನ್ಸ್ಟೆಡ್ ಆಫ್ ಪೇರೆಂಟ್ಸ್. ನಮಗೆ ನೀವು ಹೀಗೆ ಕಲಿದಿದ್ದರೆ ಜಾಗ್ರತೆ ಅಂತ ಯಾವುದೋ ವರ್ಡನ್ನು ಹೇಳಲಿಲ್ಲ, ಒಂದು ಸೆಲ್ಫ್ ಅರ್ಜ್ ಇತ್ತು. ಯಾವ ಮಕ್ಕಳಿಗೆ ಆ ಸೆಲ್ಫ್ ಅರ್ಜ್ ಬರ್ತದೆ ನೋಡಿ, ಪೇರೆಂಟ್ಸ್ ಮಾಡಬೇಕಾದ್ದು ಓದಿ 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 ಅಂತ ಹೇಳೋ ಬದಲಿಗೆ ಆ ಓದುವ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿ ಅದರಷ್ಟಕ್ಕೆ ಒಂದು ಸೆಲ್ಫ್ ಅರ್ಜ್ ಮಕ್ಕಳಿಗೆ ಬರುವ ಹಾಗೆ ಮಾಡಬೇಕು. ಅದೊಂದು ಇಂಪಾರ್ಟೆಂಟ್ ವರ್ಕ್ ವಿಚ್ ದ ಪೇರೆಂಟ್ಸ್ ಹ್ಯಾವ್ ಟು ಡೂ. ಆ ಸೆಲ್ಫ್ ಅರ್ಜ್ ಬಂದರೆ ಮಕ್ಕಳ ಸಾಧನೆಗೆ ಲಿಮಿಟೇ ಇಲ್ಲ ನನ್ನ ಪ್ರಕಾರ. 8th, 9th, 10th ಫೌಂಡೇಶನ್ ಸ್ಟ್ರಾಂಗ್ ಆದ ನಂತರ ಆಮೇಲೆ ಪಿ ಯು ಸಿಯಲ್ಲಿ ಯಾವ ಇನ್ಸ್ಟಿಟ್ಯೂಷನ್ ನಮ್ಮ ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ಕೊಡ್ತದೆ ಅಂತ ಸ್ಟಡಿ ಮಾಡಬೇಕು ವೆಲ್ ಇನ್ ಅಡ್ವಾನ್ಸ್. ಆ ಸ್ಟಡಿ ಮಾಡಿ, ಹಾಂ ಇಂಥ ಇನ್ಸ್ಟಿಟ್ಯೂಷನ್ ನಮ್ಮ ಮಕ್ಕಳಿಗೆ ಒಳ್ಳೆಯ ಒಂದು ಎಜುಕೇಷನ್ ಕೊಡ್ಬೋದು, ಹೇಗೆ ಅದನ್ನು ಅಸೆಸ್ ಮಾಡೋದು, ಅದನ್ನು ಹೇಗೆ ಅಂದಾಜು ಮಾಡೋದು, ಅಲ್ಲಿ ಕಲಿತ ಮಕ್ಕಳನ್ನು ನೀವು ಮಾತಾಡಬೇಕು, ಕಲಿಯದೇ ಇರೋ ಮಕ್ಕಳನ್ನು ಮಾತಾಡಬೇಕು, ಅಲ್ಲಿ ಕಲಿತ ಮಕ್ಕಳ ಹತ್ರ ಮಾತಾಡಿ.
ಯಾವ ಕ್ವಾಲಿಟಿ ಟೈಪ್ ಟೀಚರ್ಸ್ ಇದ್ದಾರಲ್ಲಿ, ಮತ್ತು ವಾತಾವರಣ ಹೇಗಿದೆ ಆ ಕಾಲೇಜುಗಳಿಗೆ, ಬೆಳಿಗ್ಗೆ ಸಂಜೆ ಹೋಗಿ ನೋಡಿ, ಅಲ್ಲಿಂದ ಮಕ್ಕಳು ಹೊರಗೆ ಬರುವಾಗ ಹೋಗುವಾಗ ಅವರ ಶಿಸ್ತನ್ನು ಅಬ್ಸರ್ವ್ ಮಾಡಿ. ನಿಮಗೆ ಸಾಧಾರಣ ಪೇರೆಂಟ್ಸ್ ಅಂದರೆ ಅನುಭವಿಸ್ತಾರಲ್ಲ, ಒಂದು ನೋಡಿ ಒಂದು ನಾಲ್ಕೈದು ಸಲ ನೋಡಿದರೆ ಒಂದು ಅಂದಾಜು ಆಗ್ತದೆ ಯಾವ ಟೈಪ್ ಇರ್ಬೋದು ಅಂತ. ಹಾಂ, ಈ ಇನ್ಸ್ಟಿಟ್ಯೂಷನ್ ನನ್ನ ಮಗನಿಗೆ ಅಥವಾ ನನ್ನ ಮಗಳಿಗೆ ಸೂಟ್ ಆಗ್ತದೆ, ಅದರ ಬೇಸಿಸ್ ಮೇಲೆ ಮಕ್ಕಳ ಹತ್ರ ಮಾತಾಡಿ, ನೋಡು ಮಗ ಹೀಗೀಗೆ ಹೀಗೀಗೆ ನಿನಗೆ ನಾನು ಹೀಗೀಗೆ ಪ್ಲ್ಯಾನ್ ಮಾಡಿದ್ದೇನೆ, ಯು ಟ್ರಸ್ಟ್ ಮೀ, ಯು ವಿಲ್ ಗೆಟ್ ವೆರಿ ಗುಡ್ ಎಜುಕೇಷನ್ ಇನ್ ದಿಸ್ ಇನ್ಸ್ಟಿಟ್ಯೂಷನ್, ಯಾವುದೇ ಆಗಲಿ. ಕರೆಕ್ಟ್. ಈ ರೀತಿಯಲ್ಲಿ ಆಳವಾದ ಅಧ್ಯಯನ ಪೇರೆಂಟ್ಸ್ ಮಾಡಬೇಕು, ಮಕ್ಕಳಿಗೆ ಬಿಡೋದಲ್ಲ. ಮಕ್ಕಳು ದೊಡ್ಡದಾಗಿದ್ದಾರೆ, ಅವ್ರಿಗೆ ಯಾವ್ದು ಬೇಕೋ ಅವರ ಫ್ರೆಂಡ್ಸ್ ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲಿ ಹೋಗ್ತಾರೆ, ಹಾಗಲ್ಲ, ಎಲ್ಲರೂ ಫ್ರೆಂಡ್ಸೇ. ಮೊದಲೀಗ ನಿಮಗೆ ನೀವು ಎಲಿಮೆಂಟ್ರಿ ಶಾಲೆಯಲ್ಲಿ ಇರುವಾಗ ಫ್ರೆಂಡ್ಸ್, ಈಗ ಸಹ ಫ್ರೆಂಡ್ಸಾ ನಿಮಗೆ, ಅವ್ರು ಎಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲ. ಹೈಸ್ಕೂಲಲ್ಲಿರುವಾಗ ಯಾರು ಫ್ರೆಂಡ್ಸ್ ಇದ್ದಾರೆ, ಆ ಫ್ರೆಂಡ್ಸ್ ಬೇರೆ, ಪಿ ಯು ಸಿಯಲ್ಲಿ ಫ್ರೆಂಡ್ಸ್ ಬೇರೆ, ಪಿ ಯು ಸಿಯಲ್ಲಿ ಇರುವ ಫ್ರೆಂಡ್ಸ್ ಬೇರೆ, ಡಿಗ್ರಿಯಲ್ಲಿ ಫ್ರೆಂಡ್ಸ್ ಬೇರೆ, ಕಲಿಯುವಾಗಿರುವ ಫ್ರೆಂಡ್ಸ್ ಬೇರೆ, ಈಗ ಫ್ರೆಂಡ್ಸ್ ಬೇರೆ, ಎಲ್ಲ ಸ್ಟೇಜಲ್ಲೂ ಫ್ರೆಂಡ್ಸ್ ಇರ್ತಾರೆ. ಆದರೆ ಫ್ರೆಂಡ್ಸ್ ಹೇಗೆ ಹೋಗ್ತಾರೆ ನಾವು ಹೋಗೋದಲ್ಲ, ನಾವು ಬೇರೆಯವರ ಹಿಂಬಾಲಕರಾಗಬಾರ್ದು. ವಿ ಮಸ್ಟ್ ಬಿ ದ ಲೀಡರ್ಸ್. ಎಕ್ಸಾಕ್ಟ್. ನಮ್ಮ ದೇಶದಲ್ಲಿ ಕಮ್ಮಿ ಇರುವುದೇ ಒಳ್ಳೆ ಲೀಡರ್ಸ್ ಇದು. ಬೇರೆಯವರು ಹಿಂಬಾಲಿಸಬೇಕು. ಹಾಂ, ಬೇರೆಯವ್ರು ನಿಮ್ಮ ಸಾಧನೆ ಹೇಗಿರಬೇಕಂತೇಳಿದರೆ ಬೇರೆಯವರು ಅಬ್ಬಾ ಭಯಂಕರ ಸಾಧನೆ ಆಗ್ಬೋದು ಅಂತ ಬೇರೆಯವರು ನಿಮ್ಮ ಬಗ್ಗೆ ಹೇಳುವಾಗ ಆಗಬೇಕು. ಆ ಸಾಧನೆ ಮಾಡಲಿಕ್ಕೆ ನಿಮಗೆ ಇಷ್ಟ ಇಲ್ವಾ? ಪೇರೆಂಟ್ಸಿಗೆ ಅದೇ ಅಲ್ವಾ ಆಸೆ? ನಮ್ಮ ಮಕ್ಕಳು ಒಳ್ಳೇದಾಗಬೇಕಂದ್ರೆ ಹಾಗೆ. ಎಕ್ಸಾಕ್ಟ್ಲಿ ಸರ್. ನೀವು ಪಿ ಯು ಸಿ ಆದ ನಂತರ ಈ ಇದರದ್ದು ಜೆ ಇ ಸಿ ಇ ಟಿ ಆ ಟೈಮಲ್ಲಿ ಇತ್ತ, ನೀವು ಅದನ್ನು ಏನು ಕಾಂಪೀಟ್ ಮಾಡಿದ್ರ ಅದರಲ್ಲಿ? ಯಾಕಂದರೆ ಸೊ ಯು ಆರ್ ನಿಮ್ಮ ಕಾಲದಲ್ಲಿ ನೀವೊಬ್ಬ ಬ್ರೈಟ್ ಸ್ಟೂಡೆಂಟ್, ನೀವು ಕೇವಲ ಕ್ಲಾಸಲ್ಲಿ ಓದಿ ಅಥವಾ ಇನ್ನೇನು ಮಾಡಿ ಟಾಪ್ ಏನು ಟಾಪ್ ಪೊಸಿಷನ್ಗೆ ಬಂದವರು, ಇವತ್ತೊಂದು ಸಕ್ಸಸ್ಫುಲ್ ಆಗಿದ್ದೀರಾ, ನಿಮ್ಮ ಎಜುಕೇಷನ್ ಅದಕ್ಕೆ ಮೇನ್ ಕಾರಣ. ನಿಮ್ಮ ಟೈಮಲ್ಲಿ, ನಿಮ್ಮ ಪಿ ಯು ಸಿ ಆ ಟೈಮಲ್ಲಿ ಇಂಥ ಎಕ್ಸಾಮ್ಸ್ ಇತ್ತ, ನೀವು ಕಾಂಪೀಟ್ ಮಾಡಿದ್ದೀರಾ? ಈಗ ನೋಡಿ, ನಮಗೆ ಆವಾಗ ಈ ಎನ್ ಐ ಟಿ ಸಿಗೆ ಎನ್ ಐ ಟಿಗೆ ಹೌದು, ಬೇರೆ ಕಡೆ ಎನ್ ಐ ಟಿ ಇದೆ ಅಂತ ನಮಗೆ ಮನಸ್ಸಲ್ಲೇ ಇರಲಿಲ್ಲ. ಓಕೆ ಓಕೆ. ಅಂದರೆ ಅಷ್ಟು ಒಳ್ಳೆ ಹೇಳೋರು ಇರಲಿಲ್ಲ ನಮಗೆ. ಬಟ್ ಲಕ್ಕಿಲಿ ಎನ್ ಐ ಟಿಗೆ ವಾಸ್ ದ ಬೆಸ್ಟ್. ಆವಾಗ ಎನ್ ಐ ಟಿಗೆ ಸಹ ಎನ್ ಐ ಟಿಗೆ ಸಹ ಅಡ್ಮಿಷನ್ ಸಿಗ್ತಾ ಇರೋದು ಸಿ ಇ ಟಿ ಬೇಸಿಸ್ ಮೇಲೆ. ಬಟ್ ನಾವು ಕಲಿಯುವಾಗ 1982 ನನ್ನ ಪಿ ಯು ಸಿ ಆದದ್ದು, ಆವಾಗ ಸಿ ಇ ಟಿ ಇರಲಿಲ್ಲ. ಸಿ ಇ ಟಿ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ 1984. ಆವಾಗ ಎವ್ರಿ ಸೀಟ್ ವಾಸ್ ಅಲಾಟೆಡ್ ಆನ್ ದ ಬೇಸ್ ಆಫ್ ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್. ಅಷ್ಟು ಇಂಪಾರ್ಟೆಂಟ್ ಇತ್ತು ಬೋರ್ಡ್ ಎಕ್ಸಾಮ್ ಆವಾಗ. ಸೊ ಬೋರ್ಡ್ ಎಕ್ಸಾಮ್ ಬೇಸಿಸ್ ಮೇಲೆ ಸೀಟ್ ಅಲಾಟ್ ಆಗ್ತಾ ಇತ್ತು. ಈಗ ಬೋರ್ಡ್ ಎಕ್ಸಾಮ್ ಬೇಸಿಸ್ ಮೇಲೆ ಸೀಟ್ ಅಲಾಟ್ ಮಾಡಿದರೆ ಎಲ್ಲರೂ ಒಳ್ಳೆ ಡಾಕ್ಟರ್ ಒಳ್ಳೆ ಇಂಜಿನಿಯರ್ ಆಗಲಿಲ್ವಾ? ದಟ್ ವಾಸ್ ದ ಯಾರ್ಡ್ಸ್ಟಿಕ್ ಡ್ಯೂರಿಂಗ್ ದಟ್ ಟೈಮ್. ಎಕ್ಸಾಕ್ಟ್ಲಿ. ಅದಕ್ಕೆ ಬಟ್ 84 ಸಿ ಇ ಟಿ ಅಂತ ಇಂಟ್ರೊಡ್ಯೂಸ್ ಮಾಡಿದರೆ ಒಳ್ಳೆ ವಿಷಯ. ನಮ್ಮಲ್ಲಿ ಕರ್ನಾಟಕದಲ್ಲಿರುವ ಸಿ ಇ ಟಿ ವ್ಯವಸ್ಥೆ ಏನು ಇದೆ ನೋಡಿ, ಅಷ್ಟು ಸಿಸ್ಟಮ್ಯಾಟಿಕ್ ವ್ಯವಸ್ಥೆ ಬೇರೆ ಎಲ್ಲಿಯೂ ಇರಲಿಲ್ಲ. ಒಂದಾನೊಂದು ಕಾಲದಲ್ಲಿ ಒಳ್ಳೆ ಹೆಸರಿತ್ತು, ಈಗ ಸಹ ಇದೆ. ಬಟ್ ಈಗೆಲ್ಲರೂ ಇನ್ನೂ ಅಪ್ಡೇಟ್ ಮಾಡ್ಕೊಂಡಿದ್ದಾರೆ ಬೇರೆ ಸ್ಟೇಟ್ನವರು ಸಹ. ಮತ್ತು ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಇರೋದರಿಂದ ಈಗ ಸ್ಟೇಟ್ ಲೆವೆಲ್ಗೆ ಇಂಪಾರ್ಟೆನ್ಸ್ ಕಡಿಮೆ ಆಗ್ತಾ ಇದೆ ಎಕ್ಸಾಮ್ಸಿಗೆ. ಈಗ ಪ್ರೆಸೆಂಟ್ ಸಿನಾರಿಯೋದಲ್ಲಿ ವಿದೌಟ್ ಕೋಚಿಂಗ್ ಜೆ ಇ ಅಥವಾ ಸಿ ಟಿ ಬರೀಬಹುದಾ? ಈಗ ನೋಡಿ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಯಾವುದೇ ಒಂದು ಕಾಂಪಿಟೇಟಿವ್ ವಿಷಯಗಳು ಇರುವಾಗ ವಿದೌಟ್ ಟ್ರೈನಿಂಗ್ ಆಗೋದಿಲ್ಲ ಅಂತಲ್ಲ, ಬಟ್ ವಿತ್ ಟ್ರೈನಿಂಗ್ ಇಟ್ ವಿಲ್ ಬಿ ಮೋರ್ ಸರ್ಟನ್. ಯಾವಾಗಲೂ ಹಾಗೆ, ವಿತ್ ಟ್ರೈನಿಂಗ್ ಇಟ್ ವಿಲ್ ಬಿ ಮೋರ್ ಸರ್ಟನ್ ವಿತ್ ಪ್ರಾಪರ್ ಟ್ರೈನಿಂಗ್. ಈಗ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮಲ್ಲಿ ಇಷ್ಟು ದೊಡ್ಡ ಘಟಾನುಘಟಿಗಳಿದ್ದಾರೆ, ವಿರಾಟ್ ಕೊಹ್ಲಿ ಇದ್ದಾರೆ, ಅಶ್ವಿನ್ ಅವರು ಇವರೆಲ್ಲ ಭಯಂಕರ ಒಂದು ಬ್ಯಾಟ್ಸ್ಮನ್, ರೋಹಿತ್ ಶರ್ಮಾ ಅವರು ಇವರೆಲ್ಲ ಇದ್ದಾರೆ. ವರ್ಲ್ಡ್ ಕಪ್ ಹೇಳುವಾಗ ಇವರಿಗೆಲ್ಲ ಟ್ರೈನಿಂಗ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತದೆ. ದೇ ಹ್ಯಾವ್ ಟು ಅಂಡರ್ಗೋ 15 days ಟ್ರೈನಿಂಗ್ ಪ್ರೋಗ್ರಾಮ್, 15 days ಟ್ರೈನಿಂಗ್ ಕ್ಯಾಂಪ್ ಅಂತ. ಕರೆಕ್ಟ್ ಕರೆಕ್ಟ್. ಈಗೆಲ್ಲ ಅದು ಕಡಿಮೆ ಆದದ್ದು ಯಾಕಂತೇಳಿದ್ರೆ ಎಲ್ಲರೂ ಬಿಸಿ ಅದರಲ್ಲಿ ಇದರಲ್ಲಿ 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 365 days. ಅದರ್ವೈಸ್ ಎವ್ರಿ ಇಯರ್ ಯಾವಾಗ ಟ್ರೈನಿಂಗ್ ಕ್ಯಾಂಪ್. ಯಾಕೆ ಟ್ರೈನಿಂಗ್ ಕ್ಯಾಂಪ್, ಯಾಕೆ ಕೋಚಿಂಗ್ ಅವರಿಗೆ? ಕ್ರಿಕೆಟ್ ಕೋಚಿಂಗ್ ಯಾಕೆ ಅವ್ರಿಗೆ ಗೊತ್ತಿಲ್ವ? ಕ್ರಿಕೆಟ್ ಗೊತ್ತಿಲ್ಲ ಅನ್ನೋ ಪ್ರಶ್ನೆ ಅಲ್ಲ, ಅವರು ಗೊತ್ತಿದ್ದದ್ದನ್ನು ಸ್ಟಿಪ್ಯುಲೇಟೆಡ್ ಟೈಮಲ್ಲಿ ಹೇಗೆ ಅವರು ಪ್ರೆಸೆಂಟ್ ಮಾಡಬೇಕು ಅವರ ಟ್ಯಾಲೆಂಟನ್ನು, ದ ಬೆಸ್ಟ್ ಔಟ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಬ್ಯಾಟ್ಸ್ಮನ್ ಆರ್ ಬೌಲರ್, ಇಟ್ ಹ್ಯಾಸ್ ಟು ಕಮ್ ಔಟ್ ಇನ್ ಎ ಸ್ಟಿಪ್ಯುಲೇಟೆಡ್ ಟೈಮ್. ಅದಕ್ಕೋಸ್ಕರ ಈ ಟ್ರೈನಿಂಗ್ ಪ್ರೋಗ್ರಾಮ್ ಇರೋದು. ಇಟ್ ವಿಲ್ ಮೇಕ್ ದ ಪ್ರಾಪರ್ ಟ್ರೈನಿಂಗ್ ಪ್ರೋಗ್ರಾಮ್ ವಿಲ್ ಮೇಕ್ ಮೋರ್ ಸರ್ಟನ್ ಆಫ್ ದ ಔಟ್ಕಮ್. ಮೇ ಬಿ ಎವರೇಜ್ ಸ್ಟೂಡೆಂಟ್ ಕ್ಯಾನ್ ಬಿಕಮ್ ಎ ಬ್ರಿಲಿಯಂಟ್. ದೇರ್ ಆರ್ ಮೆನಿ ಇನ್ಸ್ಟನ್ಸಸ್. ನಾನು ಒಂದು ಎಕ್ಸಾಂಪಲ್ ಹೇಳ್ತೇನೆ. ನಮ್ಮಲ್ಲಿ SSLC ಅಲ್ಲಿ
ನಮ್ಮ ಅಂದರೆ ನಮ್ಮ ಮೇಲೆ ಒಂದು ಹೇಳ್ತಾರೆ ಅವರು ಬ್ರಿಲಿಯಂಟ್ ಸ್ಟೂಡೆಂಟ್ಸನ್ನು ಮಾತ್ರ ತಗೊಳ್ಳೋದು, ಲೋ ಪರ್ಸೆಂಟೇಜ್ನವ್ರನ್ನ ತಗೊಳ್ಳೋದಿಲ್ಲ ಅಂತ ಯಾರೋ ಒಂದು ಸ್ಟಾರ್ಟ್ ಮಾಡಿದ್ದನ್ನು ಆ ಒಂದು ಊಹಾಪೋಹ, ಅದಕ್ಕೆಲ್ಲರೂ ಹೌದು ಹೌದು ಅಲ್ಲ, ಅದು ಯಾವಾಗಲೂ ಹಾಗೆ ಅಲ್ಲ. ಬಟ್ ದೆರ್ ಆರ್ ಮೆನಿ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಗಾಟ್, ನಮ್ಮ ಇನ್ಸ್ಟಿಟ್ಯೂಷನಲ್ಲಿ 75% ಬಂದವರು ಇದ್ದಾರೆ, ಟೆಂತಲ್ಲಿ 75% ಬಂದವರು ಇದ್ದಾರೆ, 80% ಬಂದವರು ಇದ್ದಾರೆ, 95%, 98%, 99% ಬಂದವರು ಇದ್ದಾರೆ, ಅವರೆಲ್ಲರೂ ಜಾಯ್ನ್ ಆಗ್ತಾರೆ. ಒಂದು ಸ್ಟೂಡೆಂಟ್ ಟೆಂತಲ್ಲಿ 80%, ಬಟ್ ಸಿ ಇ ಟಿ ರ್ಯಾಂಕಿಂಗ್ 82 ಸಿ ಇ ಟಿ, ಓಕೆ ಓಕೆ, ಎಸ್ ಎಸ್ ಎಲ್ ಸಿಯಲ್ಲಿ 80%, ಸಿ ಇ ಟಿಯಲ್ಲಿ ಸ್ಟೇಟ್ ಲೆವೆಲ್ ರ್ಯಾಂಕಿಂಗ್ 82. ನನ್ನ ಪ್ರಕಾರ ದ್ಯಾಟ್ ವಿಲ್ ಬಿ ಮಚ್ ಬೆಟರ್ ದ್ಯಾನ್ ಎ ಸ್ಟೂಡೆಂಟ್ ಹೂ ಹ್ಯಾಸ್ ಸ್ಕೋರ್ಡ್ 95% ಆ್ಯಂಡ್ ಸ್ಕೋರಿಂಗ್ 50th ರ್ಯಾಂಕ್ ಆರ್ 20th ರ್ಯಾಂಕ್. ನಾನು ಹೇಳೋದು ಹಾಗಲ್ಲ, ಕ್ರೆಡಿಟ್ ಟು ಕೋಚಿಂಗ್ ಅಗೇನ್, ಆಫ್ ಕೋರ್ಸ್ ಕ್ರೆಡಿಟ್ ಟು ಹಿಸ್ ಹಾರ್ಡ್ ವರ್ಕ್, ದಟ್ ಈಸ್ ದೇರ್, ಕ್ರೆಡಿಟ್ ಟು ಹಿಸ್ ಹಾರ್ಡ್ ವರ್ಕ್ ಆ್ಯಂಡ್ ಪೇರೆಂಟ್ಸ್ ಡಿಸಿಷನ್ ಟು ಮೇಕ್ ದೇರ್ ಸನ್ ಟು ಜಾಯಿನ್ ಎಕ್ಸ್ಪರ್ಟ್. ಹೌದು, ಅವರ ತಂದೆ ಬಿ ಎಸ್ ಎನ್ ಎಲ್ ಅಲ್ಲಿ ವರ್ಕ್ ಮಾಡ್ತಾರೆ. ಸೊ ಇಟ್ಸ್ ಹಾರ್ಡ್ ವರ್ಕ್, ಶಿಯರ್ ಹಾರ್ಡ್ ವರ್ಕ್ ವಿಲ್ ಮೇಕ್ ಹ್ಯೂಜ್ ಡಿಫರೆನ್ಸ್. ಕರೆಕ್ಟ್ ಗೈಡೆನ್ಸ್, ನೀವು ಹೇಳಿದಾಗೆ ಹಾರ್ಡ್ ವರ್ಕ್, ಡೆಡಿಕೇಶನ್. ಎಲ್ಲರೂ ಇದನ್ನು ಕೇಳಿ ಒಂದು ಡಿಟರ್ಮಿನ್, ಇಲ್ಲ ನಾಳೆಯಿಂದ ನಾನು ಚಂದ ಮಾಡಿ ಓದ್ತೇನೆ ಅಂತ ಡಿಟರ್ಮಿನೇಷನ್, ಎರಡೇ ದಿವಸಕ್ಕೆ, ಮೂರನೇ ದಿವಸ ಆ ಡಿಟರ್ಮಿನೇಷನ್ ಡೈಲ್ಯೂಟೆಡ್, ಪುನಃ ಅವರಿಗೆ ಡಿಟರ್ಮಿನೇಷನ್ ಬರಲಿಕ್ಕೆ ಏನು ಮಾಡಬೇಕು? ಹಾಗಾಗಬಾರ್ದು. ಒನ್ಸ್ ಯು ಡಿಟರ್ಮೈನ್, ಯು ಮಸ್ಟ್ ಸಿ ದಟ್ ದಟ್ ಡಿಟರ್ಮಿನೇಷನ್ ನೆವರ್ ಗೆಟ್ ಡೈಲ್ಯೂಟೆಡ್ ಟಿಲ್ ಯು ರೀಚ್ ದ ಗೋಲ್. ಇಂಥ ಒಂದು ಒಂದು ಹಠ ಇಲ್ಲ ಅಂತಾದರೆ ಸಾಧನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಸರಿ ಸರಿ, ನೀವು ಯಾರೇ ಸಾಧಕರನ್ನು ನೋಡಿ. ಮತ್ತು ನೀವು ಕೇಳಿದರೆ ಎಕ್ಸಾಂಪಲ್ ಹೇಳ್ತಾರೆ, ಬಿಲ್ ಗೇಟ್ ಇಸ್ ಡ್ರಾಪ್ ಔಟ್ ಆಫ್ ದಿ ಸ್ಕೂಲ್. ಅವರು ನಾನು ಹೇಳೋದು ಅಂಥ ಎಕ್ಸಾಂಪಲ್ ಎಷ್ಟು ಕೊಡ್ತೀರಿ? ಒಂದು ಬಿಲ್ ಗೇಟ್ಸ್ ಕೊಡ್ಬೋದು, ಒಂದು 10 ಎಕ್ಸಾಂಪಲ್ ಕೊಡ್ಬೋದು. ನಾನು ನಿಮಗೆ 100,000 ಎಕ್ಸಾಂಪಲ್ ಕೊಡ್ತೇನೆ ಹಾರ್ಡ್ ವರ್ಕ್ ಮಾಡಿ ಸಕ್ಸಸ್ಫುಲ್ ಆದವರು. ನೀವು ಇದೆಲ್ಲ ನೀವು ಏನು ಎಕ್ಸಾಂಪಲ್ ಕೊಡ್ತೀರಿ? ಬಿಲ್ ಗೇಟ್ಸ್ ಡ್ರಾಪ್ ಔಟ್ ಆಫ್ ದಿ ಸ್ಕೂಲ್ ಅದೆಲ್ಲ ಎಕ್ಸೆಪ್ಷನ್. ಕ್ಯಾನ್ ಬಿ ಗೋ ಬೈ ಎಕ್ಸೆಪ್ಷನ್ ಆರ್ ವಿ ಗೋ ಬೈ ಎಕ್ಸಾಂಪಲ್ಸ್, ಆ್ಯಕ್ಚುವಲ್ಸ್. ಈಗ ನೀವು ನಿಮ್ಮ ಮೀಡಿಯಾದಲ್ಲಿ ದೈಜಿ ವರ್ಲ್ಡ್ ಈಸ್ ಹೈಲಿ ಸಕ್ಸಸ್ಫುಲ್, ಎಸ್ಪೆಷಲಿ ನಮ್ಮ ಈ ಕರ್ನಾಟಕದ ಮಂದಿ, ಎಸ್ಪೆಷಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು, ಬೇರೆ ಎಲ್ಲಿ ಹೋದರೂ ಸಹ ಯಾವ ದೇಶಕ್ಕೆ ಹೋಗಿ ಸೆಟ್ಲ್ ಆದರೂ ಅವರು ಕರ್ನಾಟಕದ ನಮ್ಮ ಊರಿದ ನ್ಯೂಸ್ ಬೇಕಂತಾದರೆ ದೈಜಿ ವರ್ಲ್ಡೇ ಬ್ರೌಸ್ ಮಾಡೋದು ಅವರು. ಕರೆಕ್ಟ್, ಅದು ಲೈವ್ ಟಿ ವಿ ಆಗಲಿ, ಇದಾಗಲಿ, ಯಾವುದೇ ಆಗಲಿ, ನ್ಯೂಸ್ ಆಗಲಿ. ನೀವು ಹಾರ್ಡ್ ವರ್ಕ್ ಮಾಡಿದವರಲ್ವ, ಬೈ ಚಾನ್ಸ್ ಆದದ್ದ ಇಲ್ಲ. ಇಲ್ಲ, ನೀವು ಎಷ್ಟು ವರ್ಕ್ ಮಾಡಿದಾರಂತ ನಿಮ್ಗೆ ಗೊತ್ತು, ನಿಮ್ಮ ಸರೌಂಡಿಂಗ್ಸ್ನವ್ರಿಗೆ ಗೊತ್ತು, ಮತ್ತು ನೋಡಿದವ್ರಿಗೆ ಗೊತ್ತಿದೆ. ಯಾವುದೇ ಒಂದು ಸಕ್ಸಸ್ ಅಚೀವ್ ಮಾಡಬೇಕಂತ ಹೇಳಿದ್ರೆ ಅದರ ಹಿಂದೆ ಬಹಳಷ್ಟು ಪರಿಶ್ರಮ ಇದೆ. ಆಟೋಮೆಟಿಕ್ ಆಗುವುದಿಲ್ಲ, ಯಾವುದು ಆಟೋಮೆಟಿಕ್ ಆಗುವುದಿಲ್ಲ. ಸೊ ದಿಸ್ ಇಸ್ ದ ಟ್ರೂತ್. ವೆನ್ ದಿಸ್ ಇಸ್ ದ ಟ್ರೂತ್, ವೈ ದ ಪೀಪಲ್ ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಟ್ರೂತ್? ನೀವು ಎಷ್ಟು ಬೇಗ ಅದನ್ನು ಅರ್ಥ ಮಾಡ್ಕೊಂಡು ಎಷ್ಟು ಬೇಗ ಇಫ್ ಯು ಜಂಪ್ ಟು ದ ಫೀಲ್ಡ್, ಅಷ್ಟು ಬೇಗ ನೀವು ಇಂಪ್ರೂವ್ ಆಗ್ತೀರಿ, ಅಷ್ಟು ಯು ವಿಲ್ ರೀಚ್ ದ ಗೋಲ್. ಕರೆಕ್ಟ್ 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 ಕರೆಕ್ಟ್. ಸರಿ, ಬಹಳ ಒಂದು ಮಹತ್ವದ ಮಾಹಿತಿಯನ್ನು ನಮ್ಮ ವಿದ್ಯಾರ್ಥಿಗಳಿಗೆ, ಬಹುಶಃ ಇದು ಕೇವಲ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಇದ್ದವರಿಗೆ ಮಾತ್ರವಲ್ಲ, ಯಾರು ಮಕ್ಕಳು 8ನೇ ತರಗತಿ 9ನೇ ತರಗತಿಯಲ್ಲಿ ಕಲಿತಾರೆ, ಅವರ ಪೇರೆಂಟ್ಸ್ ಈ ಕಾರ್ಯಕ್ರಮವನ್ನು ನೋಡ್ತಾರೆ, ಖಂಡಿತವಾಗಿಯೂ ಈ ಒಂದು ಮಾಹಿತಿಯನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳೇಬೇಕು. ಯಾಕಂದರೆ ಪ್ರೊಫೆಸರ್ ನರೇಂದ್ರ ಎಲ್ ನಾಯಕ್ ಇವರ ಈ ವಿಚಾರವನ್ನು, ಆ ವಿಚಾರವನ್ನು ನಮ್ಮೊಂದಿಗೆ ಹಂಚಿಕೊಡೋದು ಒಂದು ಅಪರೂಪದ ಈ ಕಾರ್ಯಕ್ರಮ. ಬಹುಶಃ ಪ್ರತಿದಿನ ಈ ಕಾರ್ಯಕ್ರಮ ನಮಗೆ ನೋಡಲಿಕ್ಕೆ ಸಿಗ್ತಾ ಇಲ್ಲ. ಸರ್, ನಂದು ಮುಂದಿನ ಪ್ರಶ್ನೆ, ಈ ನಮ್ಮ ದೇಶದ ಒಂದು ಸಂವಿಧಾನದಲ್ಲಿ ರಿಸರ್ವೇಷನ್ ಎಂಬುದಿದೆ, ಅದು ಜಾತಿಗಿರಲಿ ಅಥವಾ ಯಾವುದಕ್ಕಿರಲಿ, ಅದನ್ನು ನಾವು ಎಲ್ಲರೂ ಒಪ್ಪಿಕೊಳ್ತೇವೆ. ಈ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಈ ರಿಸರ್ವೇಷನ್ ಕೋಟಾ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗ್ತಾ ಇದೆ? ಈಗ ನೋಡಿ, ನಮಗೆ ಅನ್ನಿಸ್ಬೋದು ಈ ರಿಸರ್ವೇಷನಿಂದಾಗಿ ಎಜುಕೇಷನ್ ಕ್ವಾಲಿಟಿ ವಿಲ್ ಕಮ್ ಡೌನ್ ಅನ್ನೋದು ಒಂದು ನಮ್ಮ ಮನಸ್ಸಲ್ಲಿ ಇರ್ಬೋದು. ಆದರೆ ನೋಡಿ, ನಮ್ಮ ಭಾರತದಲ್ಲಿ ಬೇರೆ ಬೇರೆ ಒಂದು ಬೇರೆ ಬೇರೆ ಜಾತಿ, ಬೇರೆ ಬೇರೆ ವರ್ಗಗಳು ಇರ್ತವೆ. ನೀವು ಒಂದು ಯಾರು ಒಳ್ಳೇದು ಮಾಡ್ತಾರೆ ಅವ್ರನ್ನ ಮಾತ್ರ ನೀವು ಸಪೋರ್ಟ್ ಮಾಡ್ತಾ ಹೋದರೆ, ಈ ಕೆಳವರ್ಗದವರು ಅಥವಾ ಬೇರೆ ಬೇರೆ ಜಾತಿ, ಬೇರೆ ಬೇರೆ ಈಗ 2A 2B 3A 3B ಎಸ್ ಸಿ ಎಸ್ ಟಿ ಅವ್ರನ್ನೆಲ್ಲ ಒಂದು ಈ ರೀತಿಯಲ್ಲಿ ಎಲ್ಲ ಸ್ಟ್ರೀಮಲ್ಲಿ ನೀವು ಸಪೋರ್ಟ್ ಮಾಡದೇ ಇದ್ದರೆ ಅವರು ಪರ್ಮನೆಂಟ್ಲಿ ಹಿಂದುಳಿತಾರೆ ಅನ್ನೋ ಉದ್ದೇಶದಿಂದ ಗವರ್ಮೆಂಟ್ ಹ್ಯಾಸ್ ಥಾಟ್ ಲಾಂಗ್ ಬ್ಯಾಕ್, ಸರ್ಟನ್ ಪರ್ಸೆಂಟೇಜ್ ಆಫ್ ರಿಸರ್ವೇಷನ್ ವಿಲ್ ಗಿವ್ ಟು ದೆಮ್ ಆಲ್ಸೋ. ಸೊ ಇಟ್ಸ್ ಆನ್ ಆಪರ್ಚುನಿಟಿ ಟು ಕಮ್ ಟು ದ ಮೇನ್ ಸ್ಟ್ರೀಮ್. ಫಾರ್ ಸೋ ಮೆನಿ ಇಯರ್ಸ್ ವೆನ್ ಇಟ್ ಹ್ಯಾಪನ್ಸ್, ವೆನ್ ಆಲ್ ಆಫ್ ದೆಮ್ ಕಮ್ ಟು ದ ಮೇನ್ ಸ್ಟ್ರೀಮ್,
ಇಟ್ ವಿಲ್ ಬಿ ಫ್ಯಾಂಟಾಸ್ಟಿಕ್. ಭಾರತ ಬಹಳ ಬೇಗ ಅಭಿವೃದ್ಧಿ ಹೊಂದ್ತದೆ ಅನ್ನೋ ಒಂದು ಒಳ್ಳೆಯ ದೂರದೃಷ್ಟಿತ್ವದಲ್ಲಿ ಮಾಡಿದ್ದಾರೆ, ಅದು ರಾಂಗ್ ಅಂತ ನಾನು ಹೇಳೋದಿಲ್ಲ. ಬಟ್ ಅದರಲ್ಲಿ ಸಹ ಕ್ವಾಲಿಟಿ ಇಸ್ ಇಂಪಾರ್ಟೆಂಟ್. ಏನು ಮಾಡಿದ್ದಾರೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಜೆಇ ಮೇನಲ್ಲಿ ಸುಮಾರು ಒಂದು 275,000 ವಿದ್ಯಾರ್ಥಿಗಳಿಗೆ ಅವರು ರ್ಯಾಂಕನ್ನು ಅನೌನ್ಸ್ ಮಾಡ್ತಾರೆ. ಆ ರ್ಯಾಂಕನ್ನು ಅನೌನ್ಸ್ ಮಾಡಿ ಅಷ್ಟು ಜನರನ್ನು ಜೆಇ ಅಡ್ವಾನ್ಸ್ಡ್ ಬರೀಲಿಕ್ಕೆ ಸೆಲೆಕ್ಟ್ ಮಾಡ್ತಾರೆ. 275,000 ಸಾಧಾರಣ, ಅದರಲ್ಲಿ 200,000 ವಿದ್ಯಾರ್ಥಿಗಳು ಈ ಜನರಲ್ ಮೆರಿಟ್ ಕೋಟದಲ್ಲಿ ಬರ್ತದೆ. 50,000 ವಿದ್ಯಾರ್ಥಿಗಳು ಸಾಧಾರಣ ಈಗ ನಿಮ್ಮ ಓ ಬಿ ಸಿ ಕೋಟದಲ್ಲಿ ಬರ್ತಾರೆ. ಮತ್ತು ಒಂದು 12,500 ಇನ್ ಎಸ್ ಸಿ ಕೋಟ, 12,500 ಇನ್ ಎಸ್ ಟಿ, ಈ ರೀತಿಯಲ್ಲಿ ಮಾಡಿ ಸುಮಾರು 275,000 ವಿದ್ಯಾರ್ಥಿಗಳನ್ನು ಅವರು ಜೆ ಅಡ್ವಾನ್ಸ್ಡ್ ಬರೀಲಿಕ್ಕೆ ಅರ್ಹತೆ ಕೊಡ್ತಾರೆ. ಅಕಾರ್ಡಿಂಗ್ಲಿ ದ ಕಟ್ ಆಫ್ ಮಾರ್ಕ್ಸ್ ವಿಲ್ ಬಿ ಡಿಸೈಡೆಡ್. ಈವನ್ ನೀಟಲ್ಲಿ ಸಹ ಹಾಗೆ, ಈಗ ಕಟ್ ಆಫ್ ಮಾರ್ಕ್ಸ್ ಮ್ಯಾಕ್ಸಿಮಮ್ ಮಾರ್ಕ್ 720 ಇದ್ದರೂ ಸಹ ದ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಅನ್ನೋದನ್ನು ಅವರು ದೇ ಮೇ ರಿಸ್ಟ್ರಿಕ್ಟೆಡ್ ಟು ಮೇ ಬಿ ಅರೌಂಡ್ 150 ರಿಸ್ಟ್ರಿಕ್ಟ್ ಮಾಡ್ಬೋದು, ಅಥವಾ ಅವರು 250 ರಿಸ್ಟ್ರಿಕ್ಟ್ ಮಾಡ್ಬೋದು. ಇಟ್ ಡಿಪೆಂಡ್ಸ್ ಅಪಾನ್ ಹೌ ದ ಸ್ಟೂಡೆಂಟ್ಸ್ ಪರ್ಫಾರ್ಮ್. ಓಕೆ ಓಕೆ, ದ ಬೆಸ್ಟ್ ಇಷ್ಟು ಸ್ಟೂಡೆಂಟ್ಸ್ ಅಂತ ಅವರು ಸೆಲೆಕ್ಟ್ ಮಾಡಿರ್ತಾರೆ. ಯಾಕಂದರೆ ಇದನ್ನು ಯಾಕೆ ಮಾಡಿದೆ ಅಂತೇಳಿದರೆ, ಒಂದು ಅಷ್ಟು ಮಾಡದೇ ಇದ್ದರೆ ಮುಂದೆ ಅವರೇನು ಪ್ರೊಫೆಷನಲ್ ಕೋರ್ಸ್, ಈಗ ಫಾರ್ ಎಕ್ಸಾಂಪಲ್ ಸುಪ್ರೀಂ ಕೋರ್ಟ್ ಆಸ್ ವೆರಿ ಪರ್ಟಿಕ್ಯುಲರ್, ನೀಟ್ ಎಕ್ಸಾಮ್ ಮಾಡಬೇಕು, ಒನ್ ಎಂಟ್ರೆನ್ಸ್ ಎಕ್ಸಾಮ್, ಮತ್ತು ಬೆಸ್ಟ್ ಇಂತಿಷ್ಟು ಸ್ಟೂಡೆಂಟ್ಸನ್ನು ನೀವು ಮೆಡಿಕಲ್ ಸ್ಟ್ರೀಮಿಗೆ ಅಂತ ನೀವು ಆಯ್ಕೆ ಮಾಡಬೇಕು. ಇಟ್ ಹ್ಯಾಸ್ ಟು ಗೋ ಸ್ಟ್ರಿಕ್ಟ್ಲಿ ಅಕಾರ್ಡಿಂಗ್ ಟು ದ ಮೆರಿಟ್ ಅಂತ. ಅದನ್ನು ಮಾಡುವ ಉದ್ದೇಶ ಏನಂತೇಳಿದರೆ, ನೆಕ್ಸ್ಟ್ ಮೆಡಿಕಲ್ ಪ್ರೊಫೆಷನಲ್ಲಿ ಒಳ್ಳೆ ಕ್ವಾಲಿಟಿ ಇರುವ ಸ್ಟೂಡೆಂಟ್ಸ್ ಬರಬೇಕು, ಅದು ಯಾವುದೇ ಕೆಟಗರಿಯಿಂದಾಗಲಿ ಒಳ್ಳೆ ಕ್ವಾಲಿಟಿ ಇರುವವರು ಬರಬೇಕು. ಆವಾಗ ಮಾತ್ರ ಮೆಡಿಕಲ್ ಎಜುಕೇಷನಲ್ಲಿ ಅವರು ಡಾಕ್ಟ್ರಾಗಿ ಹೊರಗೆ ಬಂದವಾಗ ದೇ ವಿಲ್ ಹ್ಯಾವ್ ಎ ಗುಡ್ ಸ್ಟಫ್ ಆಫ್ ದಿ ಸಬ್ಜೆಕ್ಟ್. ಸೊ ಈ ಉದ್ದೇಶದಿಂದ ಒಂದು ಕಾಮನ್ ಎಂಟ್ರೆನ್ಸ್, ಒಂದು ನೀಟ್ ಅಂತ ಅವರು ಮಾಡಿದರು. ಇಡೀ ದೇಶಕ್ಕೆ ಇನ್ ಆರ್ಡರ್ ಟು ಗೆಟ್ ಎನಿ ಮೆಡಿಕಲ್ ಆರ್ ಡೆಂಟಲ್ ಸೀಟ್ ನೀಟ್ ಇಸ್ ಎ ಮಸ್ಟ್. ಹಾಗೆ ಇನ್ನೊಂದು ಪ್ರಪೋಸಲ್ ಇದೆ, ಇಡೀ ಇಂಜಿನಿಯರಿಂಗ್ ಎಂಟ್ರೆನ್ಸಿಗೆ ಒಂದು ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಮಾಡುವ ಪ್ಲ್ಯಾನ್ ಇದೆ. ಓಕೆ, ಜೆ ಇ ಮೇನ್ ಮಾತ್ರ, ಬೇರೆ ಯಾವುದು ಸೀಟ್ ಎಲ್ಲ ಇರೋದಿಲ್ಲ ಆವಾಗ. ಬಟ್ ಅದು ಪ್ರಪೋಸಲ್ ಅಷ್ಟೇ. ಲಾಸ್ಟ್ ಇಯರ್ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ನೋಡಿದ್ರು, ಬಟ್ ದೆರ್ ವಾಸ್ ಹ್ಯೂಜ್ ಅಪೋಸಿಷನ್ ಫ್ರಮ್ ಡಿಫ್ರೆಂಟ್ ಸ್ಟೇಟ್ಸ್. ನೆಕ್ಸ್ಟ್ ಇಯರ್ ಆಗ್ಬೋದು, ಆಗದೇ ಇರಲೂಬೋದು, ಬಟ್ ಆಗಲಿ ಆಗದೇ ಇರಲಿ, ಆದರೆ ಊರಿಗೆ ಬಂದದ್ದು ಕೇರಿಗೆ ಬರ್ತದೆ, ವಿ ನೀಡ್ ನಾಟ್ ಬಿ ಅಫ್ರೇಡ್. ಬಟ್ ಯಾವ ಎಕ್ಸಾಮ್ ಬಂದರೂ ನಮ್ಮ ಸ್ಟೇಟ್ ಕೋಟಕ್ಕೆ ಯಾವ ತೊಂದರೆಯೂ ಇಲ್ಲ. ಮೊದಲು ಸೀಟ್ ಇರುವಾಗಲೂ ಅಥವಾ ಈಗ ನೀಟ್ ಇರುವಾಗ ಎಷ್ಟೋ ಜನರಿಗೆ ಹೆದರಿಕೆ ಇತ್ತು, ನೀಟ್ ಬಂದರೆ ನಮ್ಮ ಸ್ಟೇಟ್ ಲೆವೆಲ್ ಕೋಟಕ್ಕೆ ಎಫೆಕ್ಟ್ ಆಗ್ತದೆ, ಏನು ಎಫೆಕ್ಟ್ ಆಗೋದಿಲ್ಲ. ಓಕೆ, ಎಕ್ಸಾಮ್ ಈಸ್ ಓನ್ಲಿ ಡಿಫ್ರೆಂಟ್ ಅಷ್ಟೇ. ಬಟ್ ಮತ್ತೇನಂತ ಹೇಳಿದರೆ, ಪ್ರತಿಯೊಬ್ಬರು ಯಾವುದೇ ವಿಚಾರದಲ್ಲಿ ದೇ ಮಸ್ಟ್ ಡೂ ದೇರ್ ಲೆವೆಲ್ ಬೆಸ್ಟ್. ಯಾವುದೇ ಫೀಲ್ಡಲ್ಲಿ ಈಗ ಬೇಕಾಗಿರೋದೇ ಒಳ್ಳೆ ಕ್ವಾಲಿಟಿದು. ಈಗ ನಮಗೆ ಒಳ್ಳೆ ಡಾಕ್ಟರ್ ಬೇಕು ಹೇಳಿದ ಕೂಡಲೇ ನಾವು ಒಳ್ಳೆ ಡಾಕ್ಟರ್ ಹತ್ರ ಹೋಗ್ತೇವೆ, ಹುಷಾರಿಲ್ಲದಿದ್ದರೆ. ನಾವು ಟಿ ವಿ ಚಾನಲ್ ಬೇಕಂದರೆ ಒಳ್ಳೆ ಟಿ ವಿ ಚಾನಲನ್ನೇ ನಾವು ಆನ್ ಮಾಡ್ತೇವೆ, ಯಾಕಂದರೆ ಎವ್ರಿಬಡಿ ಇಸ್ ಕ್ವಾಲಿಟಿ ಕಾನ್ಷಿಯಸ್. ಆ ಒಳ್ಳೆ ಕ್ವಾಲಿಟಿಯನ್ನು ಕೊಡೋರು ಯಾರು? ಹಾಗಾದರೆ ಮನೆ ಕಟ್ಟಬೇಕಂತೇಳಿದ್ರೆ ಒಳ್ಳೆ ಆರ್ಕಿಟೆಕ್ಟ್ ಬೇಕು, ಒಳ್ಳೆ ಇಂಜಿನಿಯರ್ ಬೇಕು. ಎಲ್ಲ ಒಳ್ಳೆಯದನ್ನು ಕೊಡೋದು ಯಾರು ಸೊಸೈಟಿಗೆ? ಒಳ್ಳೇದು ಬೇಕಂತೇಳಿದರೆ ಅದು ದಟ್ ಹ್ಯಾಸ್ ಟು ಸ್ಟಾರ್ಟ್ ಫ್ರಮ್ ದ ಬಿಗಿನಿಂಗ್. ಎಸ್, ಸಣ್ಣದಿರುವಾಗಿಂದಲೇ ಸ್ಟಾರ್ಟ್ ಆಗಬೇಕು. ನನ್ನ ಮಗ ಇಂಜಿನಿಯರ್ ಆಗಬೇಕು, ಒಳ್ಳೆ ಇಂಜಿನಿಯರ್ ಆಗಬೇಕು. ನನ್ನ ಮಗ ಡಾಕ್ಟರ್ ಆಗಬೇಕು, ಒಳ್ಳೆ ಡಾಕ್ಟರ್ ಆಗಬೇಕು. ನನ್ನ ಮಗ ಅಡ್ವೊಕೇಟ್ ಆಗಬೇಕು, ಒಳ್ಳೆ ಅಡ್ವೊಕೇಟ್ ಆಗಬೇಕು. ಪ್ರತಿಯೊಂದರಲ್ಲಿ ವಿ ವಾಂಟ್ ದ ಬೆಸ್ಟ್. ಸೊ ಅದು ಬೆಸ್ಟ್ ಬೇಕಂತೇಳಿದ್ರೆ ಆ ಸ್ಟಫ್ ಮೊದಲೇ ಡೆವಲಪ್ ಆಗಬೇಕು. ಅದಕ್ಕೋಸ್ಕರ ಹೇಳೋದು ಒಳ್ಳೆ ಎಜುಕೇಷನ್ ಅಂತ. ಅಂಥ ಒಂದು ಮೈಂಡ್ ಸೆಟ್ ಸ್ಟೂಡೆಂಟ್ಸ್ ಯಾವುದೇ ಒಂದು ಇನ್ಸ್ಟಿಟ್ಯೂಷನಲ್ಲಿ ಇದ್ದರೆ ದ್ಯಾಟ್ ಇನ್ಸ್ಟಿಟ್ಯೂಷನ್ ವಿಲ್ ಬಿ ದ ಬೆಸ್ಟ್ ಇನ್ಸ್ಟಿಟ್ಯೂಷನ್. ಸೊ ನಿಮ್ಮ ಮಕ್ಕಳನ್ನು ಯಾವುದೇ ಇನ್ಸ್ಟಿಟ್ಯೂಷನಿಗೆ ಹಾಕುವಾಗ ನೀವು ಒಳ್ಳೆ ಎಜುಕೇಷನ್ ಸಿಗೋ ಅಟ್ಮಾಸ್ಫಿಯರ್ ಆ ಇನ್ಸ್ಟಿಟ್ಯೂಷನಲ್ಲಿ ಇದೆಯೋ ಇಲ್ಲೋದನ್ನು ನೋಡಬೇಕು ನೀವು ಫಸ್ಟಿಗೆ. ನೀವು ಕೇಳಿದ್ದು ಕಮ್ಮಿಂಗ್ ಬ್ಯಾಕ್ ಟು ದ ಕ್ವಶನ್, ರಿಸರ್ವೇಷನ್ ಎಷ್ಟು ಮಟ್ಟಿಗೆ ಕರೆಕ್ಟ್ ಅಂತ. ರಿಸರ್ವೇಷನ್ ಟು ಸರ್ಟನ್ ಎಕ್ಸ್ಟೆಂಟ್ ಇಟ್ಸ್ ನೀಡೆಡ್. ನಮ್ಮ ಭಾರತದಲ್ಲಿ ಅದು ಅತಿ ಅಗತ್ಯ ಇದೆ. ತುಂಬ ಆದರೆ ಯಾವುದೇ ಆಗಲಿ, ಅತಿಯಾದ ಕೂಡಲೇ ಟೂ ಮಚ್ ಇಸ್ ಟೂ ಬ್ಯಾಡ್ ಅಲ್ವಾ? ಆದರೆ ರಿಸರ್ವೇಷನ್ ಇರೋದ್ರಿಂದ ಟು ಸರ್ಟನ್ ಎಕ್ಸ್ಟೆಂಟ್ ದೋಸ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಆರ್ ಆಲ್ಸೋ ಲಿಫ್ಟೆಡ್. ಅದು ಒಂದು ಒಳ್ಳೆಯ ವಿಷಯ. ಬಟ್ ಕೆಲವು ಎಲ್ಲೋ ಒಂದು ಕಡೆಯಲ್ಲಿ ವೇರ್ ದ ಏನು ಫೈನಲ್ ರಿಸಲ್ಟ್ ಇಸ್ ಎ ಮಸ್ಟ್. ನಾವು ನೋಡಿ, ಈಗ ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಒಳ್ಳೆ ಮೈಂಡ್ ಸೆಟ್ನವ್ರು ಇಲ್ಲ ಅಂತ ನಾವು ಅಂಡರ್ ಎಸ್ಟಿಮೇಟ್ ಮಾಡೋದು ಬೇಡ. ದೆರ್ ಆರ್ ಸ್ಟೂಡೆಂಟ್ಸ್ ವ್ಯಾ ಗಾಟ್ ಎಕ್ಸ್ಟ್ರೀಮ್ಲಿ ಗುಡ್ ಸ್ಟಫ್. ಈಗ ಜನರಲ್ ಮೆರಿಟ್ ಕ್ಯಾಟಗರಿಯಲ್ಲಿ ಗುಡ್ ಸ್ಟಫ್ ಆಗಿರ್ತಾರೆ ಅಷ್ಟೇ, ಅಥವಾ ಅದಕ್ಕಿಂತ ಬೆಟರ್ ಸ್ಟಫ್ ಇರುವವರು ಬೇರೆ ಕ್ಯಾಟಗರಿಯಲ್ಲಿ ಸಹ ಇದ್ದಾರೆ. ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್.
ಬಿಕಾಸ್ ಐ ಹ್ಯಾವ್ ಸೀನ್ ದ ಸ್ಟೂಡೆಂಟ್ಸ್ ಆಫ್ ದ್ಯಾಟ್ ಏಜ್ ಆ್ಯಂಡ್ ಸ್ಟೇಜ್ ಸಿನ್ಸ್ ಲಾಸ್ಟ್ 31 ಇಯರ್ಸ್. ಸೊ ವಿ ಲೆಟ್ ಅಸ್ ನಾಟ್ ಅಂಡರ್ ಎಸ್ಟಿಮೇಟ್ ಎನಿಬಡಿ. ಯಾವುದೇ ಮಕ್ಕಳಿಗೆ ಒಳ್ಳೆ ಫೆಸಿಲಿಟಿಯನ್ನು, ಒಳ್ಳೆ ಎಜುಕೇಷನನ್ನು ಆಯಾ ಟೈಮಲ್ಲಿ ಕೊಟ್ಟರೆ ಎವ್ರಿಬಡಿ ವಿಲ್ ಕಮ್ ಅಪ್ ಇನ್ ಲೈಫ್ ಅಕಾರ್ಡಿಂಗ್ ಟು ಮೀ. ಬಟ್ ಶಿಸ್ತು ಡೆವಲಪ್ ಆಗಬೇಕು ಮಕ್ಕಳಿಗೆ. ನೀವು ಶಿಸ್ತು ಡೆವಲಪ್ ಆಗಲಿಕ್ಕೆ ಒಳ್ಳೆ ಅಟ್ಮಾಸ್ಫಿಯರನ್ನು ಇನ್ಸ್ಟಿಟ್ಯೂಷನಲ್ಲೂ ಕೊಡಬೇಕು, ಪೇರೆಂಟ್ಸ್ ಸಹ ಕೊಡಬೇಕು. ಪೇರೆಂಟ್ಸ್ ಹ್ಯಾವ್ ಟು ಸ್ಪೆಂಡ್ ಮೋರ್ ಟೈಮ್ ವಿತ್ ದೇರ್ ಚಿಲ್ಡ್ರನ್. ಎಷ್ಟು ಟೈಮ್ ಸಿಗ್ತದೆ ಅಷ್ಟು ಟೈಮನ್ನು ಅದು ಸ್ಪೆಂಡ್ ಮಾಡಿ ದೇ ಹ್ಯಾವ್ ಟು ಸಿ ದಟ್ ದೇರ್ ಚಿಲ್ಡ್ರನ್ ವಿಲ್ ಗೆಟ್ ಬೆಸ್ಟ್ ಆಫ್ ದಿ ಎಜುಕೇಷನ್, ಬೆಸ್ಟ್ ಆಫ್ ದಿ ಡಿಸಿಪ್ಲಿನ್. ಕರೆಕ್ಟ್ ಸರ್, ದಟ್ ಈಸ್ ವೆರಿ ಐ ಮೀನ್ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್. ದೋಸ್ ಯಾರು ಕೋಟಾದ ಬಗ್ಗೆ ಏನು ಡೌಟ್ ಇತ್ತಲ್ವ. ಸರಿ, ಮುಂದಿನ ಈ ನನ್ನ ಪ್ರಶ್ನೆ ಅದು ಕೂಡ ಕಾಮನ್ ಪ್ರಶ್ನೆ, ಬಹುಶಃ ನಿಮಗೂ ಬಹಳಷ್ಟು ಜನರಿಂದ ಇದು ಬಂದಿರಬಹುದು. ಈ ಪಿ ಯು ಸಿ 2 ವರ್ಷ ಏನಿದೆ, ಫಸ್ಟ್ ಇಯರ್ ಸೆಕೆಂಡ್ ಇಯರ್, ಆ ಏಜ್ ಕೂಡ ಹಾಗೇನೇ ಇರ್ತದೆ. ಈ 2 ವರ್ಷದಲ್ಲಿ ಫ್ಯೂಚರ್ ಏನು, ಮಕ್ಕಳ ಫ್ಯೂಚರ್ ಆ 2 ವರ್ಷದಲ್ಲಿ ನಿರ್ಧಾರವಾಗ್ತದೆ. ಅಷ್ಟೊಂದು ಶ್ರಮಪಟ್ಟು ಕಲಿತಾರೆ, ಡಿಸಿಪ್ಲಿನ್ ಬರ್ತದೆ, ಕಂಟ್ರೋಲಲ್ಲಿ ಇದ್ದರೆ, ಇಲ್ಲದಿದ್ದರೆ ಹೊರಗೆ ಹೋಗ್ತಾರೆ. ಆದರೆ ಈ 2 ಇಯರ್ಸಲ್ಲಿ ಆ JEE, CET, NEET ಇನ್ನೇನು ಟೂ ಮಚ್ ಅಲ್ವಾ ಅಂತ ಹೇಳೋದು ನಾನು. ಈಗ ನೋಡಿ, ಇಟ್ಸ್ ಅ ರಿಕ್ವೈರ್ಮೆಂಟ್ ಆಫ್ ದಿ ಹಾರ್. ನೋಡಿ, ನೀವು ಆಕಾಶಕ್ಕೆ ಏಣಿ ಇಟ್ಟರೆ ಹತ್ತಲಿಕ್ಕೆ ರೆಡಿ ಇರಬೇಕು. ಆಕಾಶಕ್ಕೆ ಏಣಿ ಇಟ್ಟದ್ದು ನೀವೇ ಅಲ್ವಾ. ನನಗೆ JEE ಮೇನ್ ಬರಿಬೇಕು, NEET ಬರಿಬೇಕು, ಅದನ್ನು ಬರಿಬೇಕು, ಇದನ್ನು ಬರಿಬೇಕು, ನನಗೆ IIT ಹೋಗಬೇಕು, ನನಗೆ ಒಳ್ಳೆ ಮೆಡಿಕಲ್ ಕಾಲೇಜಿಗೆ ಜಾಯ್ನ್ ಆಗಬೇಕು, ನನಗೆ ಒಳ್ಳೆ ಲಾ ಸ್ಕೂಲಿಗೆ ಜಾಯ್ನ್ ಆಗಬೇಕು. ಇದನ್ನೆಲ್ಲ ನೀವೇ ಒಂದು ನಿಮ್ಮ ಡಿಸೈರ್, ಅದು ನಿಮ್ಮ ಒಂದು ಗೋಲ್. ಆ ಗೋಲಿಗೆ ಸರಿಯಾಗಿ ವರ್ಕ್ ಮಾಡುವಾಗ, ನೀವು ಮನಸ್ಸು ಕೊಟ್ಟು ವರ್ಕ್ ಮಾಡಿದರೆ ಯು ವಿಲ್ ಎಂಜಾಯ್ ಡೂಯಿಂಗ್ ದ್ಯಾಟ್, ಯು ಡೋಂಟ್ ಮೈಂಡ್. ಈಗ ಫಾರ್ ಎಕ್ಸಾಂಪಲ್, ನೀವು ಕ್ರಿಕೆಟಲ್ಲಿ ಬಹಳಷ್ಟು ಇಂಟ್ರೆಸ್ಟೆಡ್ ಅಂತ ಅಂದ್ಕೊಳ್ಳೋಣ. 5 ಗಂಟೆ 6 ಗಂಟೆ ಒನ್ ಡೇ ಕ್ರಿಕೆಟ್ ಸಾಧಾರಣ ಒಂದು 6 ಗಂಟೆ ಇರ್ತದೆ. ಹೌದು, ನಿಮ್ಮ ಹತ್ರ ಫ್ರೀ ಟೈಮ್ ಇದ್ದರೆ 6 ಗಂಟೆ ಕೂತ್ಕೊಂಡು ಎಂಜಾಯ್ ಮಾಡಿ ನೋಡೋದಿಲ್ವಾ? ಆಫ್ಟರ್ 6 ಅವರ್ಸ್ ವಿಲ್ ಯು ಬಿ ಟಯರ್ಡ್? ನೋ, ಯಾಕಂದರೆ ನಿಮ್ಗೆ ಅದರಲ್ಲಿ ಇಂಟ್ರೆಸ್ಟ್ ಇದೆ. ನಿಮಗೆ ಯಾವುದೇ ವಿಚಾರದಲ್ಲಿ ಇಂಟ್ರೆಸ್ಟ್ ಇದೆ ಅಂತಾದರೆ ಯು ಡೋಂಟ್ ಮೈಂಡ್ ವರ್ಕಿಂಗ್ ಫಾರ್ ಲಾಂಗ್ ನಂಬರ್ ಆಫ್ ಅವರ್ಸ್. ನಿಮ್ಮ ಗೋಲ್ ಏನು? ನನಗೆ JEE ಮೇನಲ್ಲಿ ವಿದಿನ್ ಟಾಪ್ ರ್ಯಾಂಕ್ 100 ಅಚೀವ್ ಮಾಡಬೇಕು, 2 ಡಿಜಿಟ್ಸ್ ರ್ಯಾಂಕ್ ನಂಬರ್ ಐ ವಾಂಟ್ ಟು ಗೆಟ್ ಆಲ್ ಇಂಡಿಯಾ ರ್ಯಾಂಕಿಂಗ್ ಅಂತ ನಿಮ್ಮ ಮನಸ್ಸಲ್ಲಿದ್ದರೆ, ಆ ಡಿಸೈರ್ ನಿಮ್ಮಲ್ಲಿ ಸ್ಟ್ರಾಂಗ್ ಇದ್ದರೆ, ಯು ಶುಡ್ ವರ್ಕ್ ಇನ್ ದ್ಯಾಟ್ ಡೈರೆಕ್ಷನ್ ಆ್ಯಂಡ್ ಯು ಡೋಂಟ್ ಮೈಂಡ್ ಆ್ಯಂಡ್ ಎವ್ರಿ ಡೇ ಯು ವಿಲ್ ಎಂಜಾಯ್ ಲರ್ನಿಂಗ್ ದ ಸಬ್ಜೆಕ್ಟ್ ವಿತ್ ಎ ಪ್ರಾಪರ್ ಗೈಡೆನ್ಸ್. ನೀವು ಆವಾಗ ಹೇಳಿದರೆ ಕೋಚಿಂಗ್ ಎಷ್ಟರ ಮಟ್ಟಿಗೆ ಇಂಪಾರ್ಟೆನ್ಸ್, ಎ ಗುಡ್ ಕೋಚಿಂಗ್ ವಿಲ್ ಮೇಕ್ ಎ ಹ್ಯೂಜ್ ಡಿಫ್ರೆನ್ಸ್. ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಸಬ್ಜೆಕ್ಟ್, ಯು ವಿಲ್ ಅಂಡರ್ಸ್ಟ್ಯಾಂಡ್, ಯು ವಿಲ್ ಫೀಲ್ ದ್ಯಾಟ್ ಯು ಆರ್ ಫಿಟ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಕಾಂಪಿಟೇಷನ್. ದೆನ್ ಯು ಡೋಂಟ್ ಮೈಂಡ್ ಪುಟಿಂಗ್ ಮೋರ್ ಎಫರ್ಟ್ಸ್. ಈಗ ದಿವಸಕ್ಕೊಂದು 6 ರಿಂದ 7 ಗಂಟೆ ನಿದ್ದೆ ಬಿಟ್ಟರೆ ಉಳಿದ ಟೈಮಲ್ಲಿ ನಿಮಗೆ ಯು ಡೋಂಟ್ ಹ್ಯಾವ್ ಎನಿ ರೈಟ್ ಟು ಸ್ಲೀಪ್ ವೆನ್ ಯು ಹ್ಯಾವ್ ಗಾಟ್ ಸಚ್ ಎ ಗೋಲ್. ಎಕ್ಸಾಕ್ಟ್ಲಿ, ಕರೆಕ್ಟ್. ಉಳಿದ ಟೈಮಲ್ಲಿ ನೀವು ಯು ಮಸ್ಟ್ ಬಿ ಅಲರ್ಟ್ ಫಾರ್ ಯುವರ್ ಸ್ಟಡೀಸ್. ನೀವು 17 ಗಂಟೆ ಓದಬೇಕಂತ ಹೇಳೋದಿಲ್ಲ ನಾನು. ಯು ಮಸ್ಟ್ ಥಿಂಕ್ ಅಬೌಟ್ ದ್ಯಾಟ್ ಸಬ್ಜೆಕ್ಟ್. ನೀವು ಎಲ್ಲಿಯಾದರೂ ಊಟ ಮಾಡುವಾಗ ಸಹ ಸಬ್ಜೆಕ್ಟ್ ಬಗ್ಗೆ ಥಿಂಕ್ ಮಾಡ್ಬೋದು. ಅಥವಾ ಸಿ ದ್ಯಾಟ್ ಇಟ್ ಸೆಲ್ಫ್, ಚೇಂಜ್ ಆಫ್ ಸಬ್ಜೆಕ್ಟ್ ಇಟ್ ಸೆಲ್ಫ್ ಇಸ್ ಎ ರಿಲ್ಯಾಕ್ಸೇಷನ್ ನನ್ನ ಪ್ರಕಾರ. ಯಾ, ಇದರಲ್ಲಿ ನಮ್ಮ ಪೇರೆಂಟ್ಸ್ ಏನು ರೋಲ್ ಏನಿದೆ, ಈ ನಮ್ಮ 2 ವರ್ಷದ ಒಂದು ರಿಗರಸ್ ಅಂತಲೇ ಹೇಳಬೇಕು ಸ್ಟಡೀಸ್, ಪೇರೆಂಟ್ಸ್ ಹೇಗಿರಬೇಕಂತ ನೀವು ಹೇಳ್ತೀರಾ? ನೋಡಿ, ಪೇರೆಂಟ್ಸ್ ಹೇಗೆ ಮಾಡಬೇಕಂತ ಹೇಳಿದರೆ, ಮಕ್ಕಳಿಗೆ ಅವರ ಗೋಲ್ ರೀಚ್ ಆಗಲಿಕ್ಕೆ ದೇ ರಿಕ್ವೈರ್ ಮೋರ್ ಟೈಮ್ ಟು ಸ್ಪೆಂಡ್ ವಿತ್ ದ ಸಬ್ಜೆಕ್ಟ್. ದ ಸ್ಟೂಡೆಂಟ್ಸ್ ನೀಡ್ ಮೋರ್ ಟೈಮ್ ಟು ಸ್ಪೆಂಡ್ ವಿತ್ ದ ಸಬ್ಜೆಕ್ಟ್. ಅದನ್ನು ಅರ್ಥ ಮಾಡಿಕೊಂಡು, ಡೈಜೆಸ್ಟ್ ಮಾಡಿಕೊಂಡು, ಪ್ರಿಪೇರ್ ಮಾಡಲಿಕ್ಕೆ ದೇ ರಿಕ್ವೈರ್ ಮೋರ್ ಟೈಮ್. ಆ ಮೋರ್ ಟೈಮ್ ಬೇಕಂತ ಹೇಳಿದರೆ, ಆ ಮೋರ್ ಟೈಮನ್ನು ಮಕ್ಕಳಿಗೆ ಇಫೆಕ್ಟಿವ್ ಆಗಿ ಅನ್ಡಿಸ್ಟರ್ಬ್ಡ್ ಆಗಿ ಹೇಗೆ ಪ್ರೊವೈಡ್ ಮಾಡೋದು ಅನ್ನೋದನ್ನು ಪೇರೆಂಟ್ಸ್ಗಳು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಸೊ ಡೋಂಟ್ ಮೇಕ್ ಎನಿ ಟೈಮ್ ವೇಸ್ಟಿಂಗ್ ಆ್ಯಕ್ಟಿವಿಟಿ ಫಾರ್ ದೀಸ್ 2 ಇಯರ್ಸ್. ಮತ್ತು ಅನಗತ್ಯ ಇದ್ದ ಕಡೆ ಎಲ್ಲ ಫಂಕ್ಷನಿಗೆ ಅಟೆಂಡ್ ಆಗೋದು, ಬರ್ತ್ಡೇ ಪಾರ್ಟೀಸ್ ಅಟೆಂಡ್ ಆಗೋದು, TV ನೋಡೋದು ಎಲ್ಲ ಬೇಕಲ್ಲ ನಮಗೆಲ್ಲ. ಊರಲ್ಲಿ ಬರೀ ಓದಿ 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 ಗಿಳಿಬಾಯಿ ಪಾಠ ಮಾಡೋದು, ಯಾರು ಗಿಳಿಬಾಯಿ ಪಾಠ ಮಾಡೋದಿಲ್ಲ. ದೋಸ್ ಡೇಸ್ ಹ್ಯಾವ್ ಗಾನ್. ಈಗ ನಿಮ್ಮ ಎದುರುಗಡೆ ಇಷ್ಟು
ಲಾಂಗ್ ಡಿಸ್ಟೆನ್ಸ್ ಗೋಲ್ ಇದೆ ಅದನ್ನು ರೀಚ್ ಆಗಲೇಬೇಕಂತಾದರೆ ಯು ಮಸ್ಟ್ ವರ್ಕ್. ಸೊ ಅದನ್ನು ವರ್ಕ್ ಮಾಡೋ ಒಂದು ಅಟ್ಮಾಸ್ಫಿಯರನ್ನು ಪ್ರೊವೈಡ್ ಮಾಡಬೇಕು. ಅಟ್ಲೀಸ್ಟ್ ದೇ ಶುಡ್ ನಾಟ್ ದೇ ಶುಡ್ ಸಿ ದ್ಯಾಟ್ ದ ಪೇರೆಂಟ್ಸ್ ಮಸ್ಟ್ ಸಿ ದ್ಯಾಟ್ ಅಂಥ ಒಂದು ಅಟ್ಮಾಸ್ಫಿಯರನ್ನು ಮಕ್ಕಳಿಗೆ ಪ್ರೊವೈಡ್ ಮಾಡಿ ಕೊಡಬೇಕು ಮನೆಯಲ್ಲಿ. ಇನ್ಸ್ಟಿಟ್ಯೂಷನ್ಗೆ ಹೋಗಿ ಕಲ್ತು ಬಂದು ಮನೆಗೆ ಬಂದ ನಂತರ ಸೊ ಪೇರೆಂಟ್ಸ್ ಟಿ ವಿ ನೋಡಿ ಕೂತ್ಕೊಳ್ಳೋದು, ಮಕ್ಕಳಿಗೆ ನೀನು ಹೋಗ ಓದಾ ಅಂತ ಹೇಳಿದರೆ ಹೇಗಾಗ್ತದೆ? ದ್ಯಾಟ್ ವಿಲ್ ನಾಟ್ ಹೆಲ್ಪ್ ದೆಮ್. ಸೊ ಈವನ್ ಪೇರೆಂಟ್ಸ್ ಮಸ್ಟ್ ಸಿ ದ್ಯಾಟ್ ಇದೊಂದು ಎರಡು ವರ್ಷ ನಮ್ಮ ಮಕ್ಕಳಿಗೋಸ್ಕರ ನಾವು ಸ್ಯಾಕ್ರಿಫೈಸ್ ಮಾಡುವ, ತೊಂದರೆ ಇಲ್ಲ. ನೀವು ಓದಿ, ಬೇರೆ ಪೇಪರ್ ಓದಿ ಅಥವಾ ಒಂದು ಮ್ಯಾಗ್ಝಿನ್ ಓದಿ, ಇನ್ಫಾರ್ಮೇಷನ್ ಇದು ಮಾಡಿ. ನೀವು ನಿಮ್ಮಷ್ಟಕ್ಕೆ ಮೊಬೈಲಲ್ಲಿ ಅದರಲ್ಲೆಲ್ಲ ಬ್ಯುಸಿ ಇದ್ದರೆ ಮಕ್ಕಳಿಗೆ ನೀನು ಮೊಬೈಲ್ ಯೂಸ್ ಇದು ಅತಿ ಅಗತ್ಯ. ನೀವು ಕೇಳಲಿಲ್ಲ ಬಟ್ ನಾನು ಹೇಳ್ತಾ ಇದ್ದೇನೆ, ಈ ಮೊಬೈಲ್ ಅನ್ನೋದು ಉಂಟಲ್ಲ ಮಕ್ಕಳಿಗೆ ಪಿ ಯು ಸಿ ಕಂಪ್ಲೀಟ್ ಆಗೋವರೆಗೆ ಯಾರು ಕೊಡೋದಿಲ್ಲ ನೋಡಿ. ಅಂಥ ಮಕ್ಕಳು ನನ್ನ ಪ್ರಕಾರ 100% ದೇ ವಿಲ್ ರೀಚ್ ದೇರ್ ಗೋಲ್. ಪಿ ಯು ಸಿ ಕಂಪ್ಲೀಟ್ ನೀಟ್ ಎಕ್ಸಾಮ್ ಕಂಪ್ಲೀಟ್ ಆಗೋವರೆಗೆ ನಮ್ಮ ಮಕ್ಕಳಿಗೆ ನಾನು ಮೊಬೈಲ್ ಕೊಡೋದಿಲ್ಲ. ಎಲ್ಲ ಮಕ್ಕಳು ಇವತ್ತಿಂದ ಒಂದು ಶಪಥ ತಗೊಳ್ಬೇಕು, ಎಲ್ಲ ಪಿ ಯು ಸಿ ನಂದು ನೀಟ್ ಎಕ್ಸಾಮ್ ಕಂಪ್ಲೀಟ್ ಆಗೋವರೆಗೆ ನಾನು ಮೊಬೈಲ್ ಮುಟ್ಟೋದಿಲ್ಲ, ನಂದು ಮೊಬೈಲು ಇಲ್ಲ, ನನ್ನ ಪೇರೆಂಟ್ಸ್ ಮೊಬೈಲ್ ನಾನು ಮುಟ್ಟೋದಿಲ್ಲ ಅಂತ ಒಂದು ನೀವು ಶಪಥ ತಗೊಂಡ್ರ ನಿಮ್ಮ ಗೋಲ್ ರೀಚ್ ಆಗೋದರಲ್ಲಿ ಸಂದೇಹವೇ ಇಲ್ಲ ನನ್ನ ಪ್ರಕಾರ. ದಿಸ್ ಈಸ್ ಎ ಮಸ್ಟ್. ನೀವು ಕೇಳಿದರೆ ಪೇರೆಂಟ್ಸ್ ಯಾವ ರೀತಿಯಲ್ಲಿ ಇರಬೇಕು ಅಂತ, ಮಕ್ಕಳಿಗೆ ಮೊಬೈಲ್ ಕೊಡಬೇಡಿ, ನೀವು ಮೊಬೈಲ್ ತುಂಬ ಯೂಸ್ ಮಾಡಬೇಡಿ, ಟಿ ವಿ ನೀವು ಜಾಸ್ತಿ ನೋಡಬೇಡಿ, ಆದಷ್ಟು ಮನೆಯಲ್ಲಿ ನಿಮ್ಗೆ ಎಷ್ಟು ಟೈಮ್ ಫ್ರೀ ಟೈಮ್ ಸಿಗ್ತದೆ ಮನೆಯಲ್ಲಿರಿ. ಮತ್ತು ಮಕ್ಕಳು ಓದುವಾಗ ಒಂದು ಮಕ್ಕಳಿಗೆ ಗೊತ್ತಿಲ್ಲದ ಹಾಗೆ ಅವರ ಮೇಲೆ ಒಂದು ನಿಗಾ ಇರಲಿ, ನಿಜವಾಗಿ ಅವ್ರು ಓದ್ತಾರಾ ಇಲ್ವೋ, ಹೇಗಿರ್ತಾರೆ ಏನು ಎಂತದಂತ. ಅಲ್ಲ, ನನ್ನ ಮಗ ಮಗಳು ಬಾಗಿಲಿಗೆ ಚಿಲ್ಕ ಹಾಕ್ಕೊಂಡು ಓದಿ ಕೂತ್ಕೊಳ್ತಾರೆ ಏನು ಮಾಡ್ತಾರಂತ ಗೊತ್ತಿಲ್ಲ ಅಂತ. ಇಲ್ಲ, ಬಾಗಿಲಿಗೆ ಚಿಲ್ಕ ಹಾಕ್ಕೊಂಡು ಕೂತು, ಬಾಗಿಲಿಗೆ ಚಿಲ್ಕ ಹಾಕೋದು ಯಾವಾಗ? ಸ್ನಾನ ಮಾಡುವಾಗ ಅಥವಾ ವಾಶ್ರೂಮಲ್ಲಿರುವಾಗ ಮಾತ್ರ. ಉಳಿದ ಟೈಮಲ್ಲಿ ಚಿಲ್ಕ ಹಾಕಿ ಕೂತ್ಕೊಳ್ಳಾಗತ್ತಿಲ್ಲ ನನ್ನ ಪ್ರಕಾರ. ಸೊ ನನ್ನ ಪ್ರಕಾರ ಅವರು ಪೇರೆಂಟ್ಸ್ ಶುಡ್ ನಾಟ್ ಅಲೋ, ಶುಡ್ ನಾಟ್ ಅಲೋ ಅಕಾರ್ಡಿಂಗ್ ಟು ಮೀ. ಮತ್ತು ಫ್ರೆಂಡ್ಸ್ ಒಟ್ಟಿಗೆ ತಿರುಗುವುದು ಅನ್ನೋ ಕಾನ್ಸೆಪ್ಟ್ ಇದೆ ಅಲ್ಲ, ನೀವು ಒಟ್ಟಿಗೆ ಬೇಕಾದರೆ ಎಲ್ಲಿಗೆ ಹೋಗಿ? ಪೇರೆಂಟ್ಸ್ ಮಕ್ಕಳು ಎಲ್ಲಿ ಬೇಕಾದರೂ ಹೋಗಿ. ನಾನು ಹೇಳೋದು ನೀವು ಮೂವಿ ನೋಡಬಾರ್ದು ಅದು ನೋಡಬಾರ್ದು, ಎಲ್ಲ ಒಂದು ಲಿಮಿಟಲ್ಲಿದ್ದರೆ ಎಲ್ಲದೂ ಓಕೆ ಈ ಎರಡು ವರ್ಷದಲ್ಲಿ. ಬಟ್ ಏನಾಗ್ತದೆ ಅಂತ ಹೇಳಿದರೆ ಲಿಮಿಟ್ ಅದನ್ನು ಮಾಡಲಿಕ್ಕೆ ಹೋಗಿ ಲಿಮಿಟೇ ಇರೋದಿಲ್ಲ, ಕಂಟ್ರೋಲೇ ಇರೋದಿಲ್ಲ, ಆವಾಗ ಓದಲಿಕ್ಕೆ ಬೇಕಾಗುವ ಟೈಮ್ ಸಾಕಾಗೋದಿಲ್ಲ, ಆವಾಗ ಗಡಿಬಿಡಿ ಆಗ್ತದೆ. ಗಡಿಬಿಡಿ ಆದ ಕೂಡಲೇ ಯಾವುದನ್ನು ಮಾಡೋದು ಯಾವುದನ್ನು ಮಾಡೋದು ಬೇಡ ಅಂತ ಗೊತ್ತಾಗೋದಿಲ್ಲ. ಯಾವಾಗ ಹೇಗಾಗ್ತಂದರೆ 10 ಓವರ್ ಇದೆ 200 ರನ್ ಹೊಡಿಬೇಕು, ಥಿಯರಿಟಿಕಲಿ ಆಗ್ಬೋದು, ಪ್ರಾಕ್ಟಿಕಲಿ ಆಗೋದಿಲ್ಲ, ಆ ಗಡಿಬಿಡಿಯಲ್ಲಿ ವಿಕೆಟ್ ಹೋಗೋದು, ಹಾಗಾಗಬಾರ್ದು. ಸರ್, ಈಗ ನಮ್ಮ ಈ ಇಂಜಿನಿಯರಿಂಗ್ ಇರಲಿ ಮೆಡಿಕಲ್ ಇರಲಿ ಅಥವಾ ಇಂಥ ಈ ಕೋರ್ಸಲ್ಲಿ ನಮ್ಮ ಮೇಲ್ ಫಿಮೇಲ್ ಏನು ರೇಷಿಯೋ ಇದೆ ಅದು ಏನು ಬ್ಯಾಲೆನ್ಸು ಇದೆ ಅಲ್ಲಿ ಹೆಚ್ಚು ಕಮ್ಮಿ ಇದೆ. ಆದರೆ ಐ ಐ ಟಿಯಲ್ಲಿ ನೋಡುವಾಗ ಅಲ್ಲಿ ಯಾಕೆ ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಇದೆ? ಏನಾದರೂ ರೀಸನ್ ಇದೆಯಾ, ಅದು ಸೈಂಟಿಫಿಕ್ ರೀಸನ್ ಏನಾದರೂ ಇದೆಯಾ? ನೋಡಿ, ಇಟ್ ಈಸ್ ಎ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್, ಬಟ್ ಇಟ್ಸ್ ಆ್ಯಕ್ಚುಲ್ ಎ ಗುಡ್ ಕ್ವಶನ್ ಯು ಆಸ್. ಈ ಸಿ ಇ ಟಿಯಲ್ಲಿ ಪರವಾಗಿಲ್ಲ, ಸಾಧಾರಣ ರೇಷ್ಯೋ ಈಸ್ ಗುಡ್. ಬಟ್ ಈ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಎನ್ ಐ ಟಿಸ್ ಅಲ್ಲಿ ಮತ್ತು ಐ ಐ ಟಿಸ್ಗಳಲ್ಲಿ ಈ ದ ರೇಷ್ಯೋ ಆಫ್ ಮೇಲ್ ಇಸ್ ಟು ಫೀಮೇಲ್ ಇದೆಯಲ್ಲ, ಬಹಳ ಒಂದು ಶೋಚನೀಯ ಪರಿಸ್ಥಿತಿ ಇದೆ. ನಂಬರ್ ಆಫ್ ಗರ್ಲ್ಸ್ ಸ್ಟೂಡೆಂಟ್ಸ್ ಆರ್ ವೆರಿ ಲೆಸ್ ಎನ್ ಐ ಟಿಸ್ ಆ್ಯಸ್ ವೆಲ್ ಆಸ್ ಐ ಐ ಟಿಸ್. ಐ ಡೋಂಟ್ ನೋ, ಐ ಡೋಂಟ್ ಸೇ ದ್ಯಾಟ್ ಗರ್ಲ್ಸ್ ಸ್ಟೂಡೆಂಟ್ಸ್ ಆರ್ ಲ್ಯಾಗಿಂಗ್ ಇನ್ ಹಾರ್ಡ್ ವರ್ಕ್, ದೇ ಆರ್ ವೆರಿ ಹಾರ್ಡ್ ವರ್ಕಿಂಗ್. ಕನ್ಸಿಸ್ಟೆನ್ಸಿ ಆಫ್ ಹಾರ್ಡ್ ವರ್ಕ್ ಈಸ್ ಬೆಟರ್ ಇನ್ ಫೀಮೇಲ್ ಸ್ಟೂಡೆಂಟ್ಸ್, ಗರ್ಲ್ಸ್ ಸ್ಟೂಡೆಂಟ್ಸ್ ನಾನು ನೋಡಿದ ಪ್ರಕಾರ. ಆದರೆ ಎಲ್ಲೋ ಒಂದು ಅಪ್ಲಿಕೇಶನ್ ಆಫ್ ಮೈಂಡ್ ಅನ್ನೋದು ಒಂದು ಅಪ್ಲಿಕೇಶನ್ ಆಫ್ ವಾಟ್ ದೇ ಹ್ಯಾವ್ ಲರ್ನ್ಡ್ ವಿದಿನ್ ದ ಸ್ಟಿಪ್ಯುಲೇಟೆಡ್ ಟೈಮ್ ಯು ಹ್ಯಾವ್ ಟು ಡೂ ಅನ್ನೋ ಒಂದು ಈ ಒಂದು ಮಾಹೋಲ್ ಇದೆಯಲ್ಲ, ಈ ಪರಿಜ್ಞಾನ ಹುಡುಗಿಯರಲ್ಲಿ ಜಾಸ್ತಿ ಡೆವಲಪ್ ಆಗಬೇಕು. ಆಗ್ತದೆ, ದ ವರ್ಲ್ಡ್ ವಿಲ್ ಚೇಂಜ್, ಸಿನಾರಿ ವಿಲ್ ಚೇಂಜ್, ಇಟ್ ಇಸ್ ಸ್ಲೋಲಿ ಚೇಂಜಿಂಗ್. ಜೆ ಇ ಮೇನಲ್ಲಿ ಮೊದಲು ಒಂದು ಫಸ್ಟಿಗೆ ಜೆ ಇ ಮೇನ್ ಇಂಟ್ರೊಡ್ಯೂಸ್ ಮಾಡಿದಾವಾಗ ಓನ್ಲಿ ಬೇಸ್ಡ್ ಆನ್ ಜೆ ಇ ಮೇನ್ ಮಾರ್ಕ್ಸ್ ರ್ಯಾಂಕ್ಸ್ ವೆರ್ ಅಲಾಟೆಡ್. ಬಟ್ ಅದರ ನಂತರ ಏನು ಮಾಡಿದ್ರೆ ಅಂತೇಳಿದರೆ ಮಕ್ಕಳು ಪ್ರೆಸೆಂಟೇಷನ್ ಸ್ಕಿಲ್ ಸಿಕ್ಕಿರೋದಿಲ್ಲ ಅವರಿಗೆ, ಮುಂದೆ ಪ್ರೊಫೆಷನಲ್ ಕೋರ್ಸಿಗೆ ಬರುವಾಗ ಇಂಜಿನಿಯರಿಂಗ್ ಬರುವಾಗ
ಪ್ರೆಸೆಂಟೇಷನ್ ಸ್ಕಿಲ್ ಇರೋದಿಲ್ಲ, ಒಟ್ಟು ಒನ್ ವರ್ಡ್ ಕ್ವಶನ್ ಮಾತ್ರ ಆನ್ಸರ್ ಮಾಡಿ ಗೊತ್ತವರಿಗೆ ಅಂತ ಹಾಗಾಗಬಾರ್ದಂತ ದೇ ಸ್ಟಾರ್ಟೆಡ್ ಗಿವಿಂಗ್ ಇಂಪಾರ್ಟೆನ್ಸ್ ಫಾರ್ ಬೋರ್ಡ್ ಎಕ್ಸಾಮ್ ಆಲ್ಸೋ ರಿಸಲ್ಟ್ಸ್. ಬೋರ್ಡ್ ಎಕ್ಸಾಮ್ ರಿಸಲ್ಟ್ಸ್ 40% ವೇಟೇಜ್ ಫಾರ್ ಬೋರ್ಡ್ ಎಕ್ಸಾಮ್ ರಿಸಲ್ಟ್ಸ್, 60% ವೇಟೇಜ್ ಫಾರ್ ಜೆ ಇ ಮೇನ್ ಮಾರ್ಕ್ಸ್ ಅಂತ ಮಾಡಿದರು. ಒಂದು 4-5 ವರ್ಷ ಇತ್ತಿದ್ದು, ಒಂದು 2 ವರ್ಷದಿಂದ ಅದನ್ನು ತೆಗೆದಿದ್ದಾರೆ. ಆ ಟೈಮಲ್ಲಿ ಏನಾಯ್ತು ಅಂತೇಳಿದರೆ, ಬೋರ್ಡ್ ಎಕ್ಸಾಮಿಗೆ 40% ವೇಟೇಜ್ ಕೊಡುವಾಗ ಗರ್ಲ್ ಸ್ಟೂಡೆಂಟ್ಸ್ ಇದು ಇನ್ಫ್ಲೋ ಇನ್ ಟು NIT ವಾಸ್ ಮೇಡ್ ಬೆಟರ್. ಓಕೆ, ಇಟ್ ವಾಸ್ ಜಸ್ಟ್ 11-12% ಆಫ್ ದ ಟೋಟಲ್ ಇನ್ಟೇಕ್ ಆಫ್ ದಿ NITs. 11-12% ಇದು ಇಟ್ ಜಂಪ್ ಟು 19%, 19-20% ಆಯಿತು ಬೋರ್ಡ್ ಎಕ್ಸಾಮಿಗೆ 40% ವೇಟೇಜ್ ಕೊಟ್ಟ ಕೂಡಲೇ. 2 ವರ್ಷದಿಂದ ಬೋರ್ಡ್ ಎಕ್ಸಾಮಿಗೆ ಅದು ತೆಗೆದ್ರಿ. ಈಗ ಇಟ್ ಈಸ್ ರ್ಯಾಂಕಿಂಗ್ ಇಸ್ ಅಲಾಟೆಡ್ ಇನ್ ಜೆಇ ಮೇನ್, ಪ್ಯೂರ್ಲಿ ಆನ್ ಜೆಇ ಮೇನ್ ಮಾರ್ಕ್ಸ್, ಆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದು ಮಾರ್ಕ್. ಎಗೈನ್ ಇಟ್ ಹ್ಯಾಸ್ ಕಮ್ ಡೌನ್ ಟು 11%. ಓಕೆ, ಯಾವುದು ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಆ್ಯಂಡ್ ಗರ್ಲ್ಸ್ ಪಾಪ್ಯುಲೇಷನ್. ಇದರಲ್ಲಿ ಗರ್ಲ್ಸ್ ಸ್ಟೂಡೆಂಟ್ಸ್, ಗರ್ಲ್ಸ್ ಸ್ಟೂಡೆಂಟ್ಸ್ ಡಿವೈಡ್ ಬೈ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್, ಇದು ಪ್ರಪೋರ್ಷನ್ ಇದೆಯಲ್ಲ, ಆ ರೇಷಿಯೋ ಇಟ್ ಕೇಮ್ ಡೌನ್ ಟು 11%. ಸಮ್ವೇರ್ ದ ಗರ್ಲ್ ಸ್ಟೂಡೆಂಟ್ಸ್ ರಿಯಲಿ ದ ಪೇರೆಂಟ್ಸ್ ಹ್ಯಾವ್ ಟು ಟೇಕ್ ಕೇರ್ ಆ್ಯಂಡ್ ಗರ್ಲ್ ಸ್ಟೂಡೆಂಟ್ಸ್ ನಾಟ್ ದ್ಯಾಟ್ ಸಿ ದೇ ಆರ್ ಆಲ್ಸೋ ಹ್ಯೂಮನ್ ಬೀಯಿಂಗ್ಸ್ ಸೊ ದೇ ಕ್ಯಾನ್ ಆಲ್ಸೋ ಕಮ್ ಅಪ್. ದೇರ್ ಆರ್ ಇನ್ಸ್ಟನ್ಸಸ್ ವೇರ್ ದ ಗರ್ಲ್ಸ್ ಕ್ಯಾನ್ ಡೂ ಮಚ್ ಬೆಟರ್ ದೆನ್ ದ ಬಾಯ್ಸ್. ದೇರ್ ಆರ್ ಇನ್ಸ್ಟನ್ಸಸ್, ನೀವು ನೋಡಿದ್ದೀರಿ ಎಷ್ಟೋ ನಮ್ಮಲ್ಲಿ ಡಿ ಸಿಗಳಿದ್ದಾರೆ, ದೇರ್ ಆರ್ ಮೆನಿ ಕೆಪೇಬಲ್ ಪ್ರಿನ್ಸಿಪಲ್ ಸೆಕ್ರೆಟರೀಸ್ ಇರಿದ್ದಾರೆ. ರೀಸೆಂಟ್ಲಿ ವಿ ಹ್ಯಾವ್ ಕರ್ನಾಟಕದ ಫಸ್ಟ್ ವುಮೆನ್ ಪ್ರಿನ್ಸಿಪಲ್ ಸೆಕ್ರೆಟರಿ. ಹಾಂ, ಪ್ರಿನ್ಸಿಪಲ್ ಸೆಕ್ರೆಟರಿ ನಮ್ಮ ಇನ್ಸ್ಟಿಟ್ಯೂಷನ್. ಇತ್ತೀಚೆಗೆ ನಮ್ಮ ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಎಜುಕೇಷನ್ದ ಡಾಕ್ಟರ್ ಶಾಲಿನಿ ರಜನೀಶ್ ಗೋಯಲ್ ಅವರು ಬಂದಿದ್ದರು. ಶಿ ಸ್ಪೀಕ್ಸ್ ಲೈಕ್ ಎನಿಥಿಂಗ್, ವೆರಿ ವೆಲ್, ಹೈಲಿ ಮೋಟಿವೇಟಿಂಗ್ ಸ್ಪೀಚ್ ಅವರದ್ದು. ದೇರ್ ಆರ್ ಲಾಟ್ಸ್ ಆಫ್ ಸಚ್ ಪೀಪಲ್, ಬಟ್ ಅಂಥ ಜನರು ಜಾಸ್ತಿ ಆಗಬೇಕು. ಜಾಸ್ತಿ ಆಗಬೇಕಂತ ಹೇಳಿದರೆ ಇನ್ಸ್ಟಿಟ್ಯೂಷನ್ ಹ್ಯಾಸ್ ಗೊಟ್ ರೆಸ್ಪಾನ್ಸಿಬಿಲಿಟಿ, ಇನ್ಸ್ಟಿಟ್ಯೂಷನ್ ಲೈಕ್ ಅಸ್ ಹ್ಯಾವ್ ಗೊಟ್ ರೆಸ್ಪಾನ್ಸಿಬಿಲಿಟೀಸ್ ಆ್ಯಂಡ್ ಈವನ್ ಪೇರೆಂಟ್ಸ್ ಹ್ಯಾವ್ ಗೊಟ್ ರೆಸ್ಪಾನ್ಸಿಬಿಲಿಟಿ. ಐ ಆಮ್ 100% ಶ್ಯೂರ್ ದ್ಯಾಟ್ ಸಿನಾರಿ ವಿಲ್ ಚೇಂಜ್. ಬಟ್ ನೀವು ಕೇಳಿದ್ದು ಗರ್ಲ್ಸ್ ಸಂಖ್ಯೆ ಈ IITs ಮತ್ತು NITsಅಲ್ಲಿ ಕಡಿಮೆ ಇದೆ ಅಲ್ವಾ ಅನ್ನೋದು ಕರೆಕ್ಟ್ ಇದೆ, ನೀವು ಹೇಳೋದು ಕರೆಕ್ಟ್ ಇದೆ. ಇನ್ನೊಂದು ರೀಸನ್, ಸಣ್ಣ ರೀಸನ್ ಇದು, NIT ಮತ್ತು ನೀವು IIT ಅಂತ ಹೇಳಿದ್ರೆ ಎಲ್ಲೆಲ್ಲೋ ದೂರ ದೂರ ಕಳಿಸ್ಬೇಕು, ಗರ್ಲ್ಸ್ ಸ್ಟೂಡೆಂಟ್ಸ್ ಹಾಗೆ ಕಳಿಸ್ಲಿಕ್ಕೆ ಎಷ್ಟೋ ಪೇರೆಂಟ್ಸ್ ಒಪ್ಪುವುದಿಲ್ಲ. ಮತ್ತು ಮಕ್ಕಳು ಸಹ, ಗರ್ಲ್ಸ್ ಸ್ಟೂಡೆಂಟ್ಸ್ ಆರ್ ನಾಟ್ ರೆಡಿ ಟು ಲೀವ್ ದೇರ್ ಪೇರೆಂಟ್ಸ್ ಆ್ಯಂಡ್ ಗೋ ಅವೇ ಅಂತದೊಂದು ಬೆಟರ್ ಇಸ್ ಎ ಸ್ಮಾಲ್ ರೀಸನ್. ಬಟ್ ಈ ರೀಸನ್ಸ್ಗಳ ಸರಿಯಾಗ್ತವೇನು ಯಾಕಂತೇಳಿದರೆ, ನಾವು ಈಗ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದು ಭಾಳ ಕಷ್ಟ ಅಲ್ಲ. ಇಲ್ಲಿಂದ ಡೆಲ್ಲಿ ಹೋಗಬೇಕಾದ್ರೆ ಬೆಳಿಗ್ಗೆ ಇಲ್ಲಿ ಕೂತ್ಕೊಂಡ್ರೆ ಮಧ್ಯಾಹ್ನ ಲಂಚಿಗೆ ಡೆಲ್ಲಿಯಲ್ಲಿ ಇರ್ಬೋದು. ಯು ನೋ ದ ಡೇಸ್ ಹ್ಯಾವ್ ಚೇಂಜ್ ನೋ. ಸೊ ಇನ್ ದ ಚೇಂಜ್ ಸಿನಾರಿಯೋ ಡೆಫಿನೆಟ್ಲಿ ದಿಸ್ ಸಿನಾರಿಯೋ ವಿಲ್ ಆಲ್ಸೋ ಚೇಂಜ್. ಐ ಆಮ್ 100% ಶ್ಯೂರ್. ಹಾಂ, ಈಗ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಈ ವರ್ಷದಿಂದ 14% ಆಫ್ ದ ಸೀಟ್ಸ್ ಆರ್ ರಿಸರ್ವ್ಡ್ ಫಾರ್ ಗರ್ಲ್ಸ್ ಓನ್ಲಿ ಈ ಸಲ IITಯಲ್ಲಿ. ಓಕೆ, ದ್ಯಾಟ್ ನಂಬರ್ ಆಫ್ ಸೀಟ್ಸ್ ದೇ ಆರ್ ಇನ್ಕ್ರೀಸಿಂಗ್ ಸೊ ದ್ಯಾಟ್ ಇದ್ದವರಿಗೆ ತೊಂದರೆ ಆಗಬಾರ್ದು, ಗರ್ಲ್ಸ್ ಸ್ಟೂಡೆಂಟ್ಸಿಗೆ ಸಹ ಪ್ರಾಮುಖ್ಯತೆ ಸಿಗಬೇಕಂತ. ಅಂದರೆ ಈಗ ಟೋಟಲ್ 100 ಸೀಟ್ IITಯಲ್ಲಿ ಇದ್ದರೆ, ಒಂದು ಎಕ್ಸಾಂಪಲ್, ಅದರಲ್ಲಿ 100 ಸೀಟ್ ಇದ್ದರೆ 14 ಸ್ಟೂಡೆಂಟ್ಸ್ ಗರ್ಲ್ಸ್ ಸ್ಟೂಡೆಂಟ್ಸ್ ಇರಲೇಬೇಕು. 14% ಆರ್ ರಿಸರ್ವ್ಡ್ ಫಾರ್ ಗರ್ಲ್ಸ್. ಈಗ ಆ ಪ್ರಪೋರ್ಷನ್ ಅಷ್ಟಿಲ್ಲ, ನಂಬರ್ ಆಫ್ ಗರ್ಲ್ಸ್ ಸ್ಟೂಡೆಂಟ್ಸ್ ಆರ್ ವೆರಿ ಲೆಸ್. ಸೊ ಅದನ್ನು ಅವಾಯ್ಡ್ ಮಾಡಲಿಕ್ಕೆ, ಗರ್ಲ್ಸಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಲಿಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ಟೇಕನ್ ಎ ಫರ್ಮ್ ಡಿಸಿಷನ್ ದಟ್ 14% ಆಫ್ ದಿ ಸೀಟ್ಸ್ ಆರ್ ರಿಸರ್ವ್ಡ್ ಫಾರ್ ಗರ್ಲ್ಸ್. ಓಕೆ ಸರ್, ಬಹುಶಃ ನಮ್ಮ ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಉಪಯುಕ್ತವಾದಂಥ ಒಂದು ಮಾಹಿತಿಯನ್ನು ನೀವು ನೀಡ್ತಾ ಬಂದಿದ್ದೀರಾ. ಇದು ಕೇವಲ ಈ ವರ್ಷಕ್ಕೆ ಮಾತ್ರವಲ್ಲ, ಪ್ರತಿ ವರ್ಷ ಕೂಡ ನಮ್ಮ ಮಕ್ಕಳು ನಮ್ಮ ಪೇರೆಂಟ್ಸ್ ನೋಡಿ ಅದರಲ್ಲಿ ಕಲಿಬೇಕಾದದ್ದು ಅರಿತುಕೊಳ್ಳಬೇಕಾದದ್ದು ಬಹಳಷ್ಟಿದೆ. ಕೊನೆಯದಾಗಿ ಬಹಳ ಒಂದು ಚುಟುಕಾಗಿ ನಮ್ಮ ಇವತ್ತಿನ ಮಕ್ಕಳಿಗೆ ಮತ್ತು ಅವರ ಪೇರೆಂಟ್ಸಿಗೆ ನಿಮ್ಮ ಸಂದೇಶ. ಈಗ ನೋಡಿ, ಟೆಂತಲ್ಲಿ ಇರುವವರಿಗೆ ಈಗ ಇದೇ ಬಂತಲ್ಲಿ ಅವರಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಿರ್ಬೋದು ಆಲ್ರೆಡಿ. ನೀವು ಚೆನ್ನಾಗಿ ಕಲಿರಿ, ಬಿ ಫೋಕಸ್ಡ್, ಟೆನ್ಷನ್ ತಗೊಳ್ಬೇಡಿ. ವಾಟ್ ಬೆಸ್ಟ್ ಯು ಕ್ಯಾನ್ ಡೂ ಯು ಡೂ. PUC ಎಕ್ಸಾಮ್ ಕಂಪ್ಲೀಟ್ ಆದವರು, ಈಗ April 8th ನಿಮಗೆ JEE ಮೇನ್ ಇದೆ, ಆ್ಯಂಡ್ April 18th-19th CET ಇದೆ, May 6th NEET ಇದೆ, ಆ್ಯಂಡ್ ಮೇ ಸಾಧಾರಣ 3rd week ಅವರಿಗೆ JEE ಅಡ್ವಾನ್ಸ್ಡ್ ಇದೆ. ಒನ್ ಥಿಂಗ್ ಯು ರಿಮೆಂಬರ್, ವಾಟ್ ಎವರ್ ವರ್ಕ್ ಯು ಹ್ಯಾವ್ ಡನ್ ವಿತ್ ಸಿನ್ಸಿಯಾರಿಟಿ ಆ್ಯಂಡ್ ಹಾರ್ಡ್ ವರ್ಕ್, ವಾಟ್ ಎವರ್ ಯು ಹ್ಯಾವ್ ಡನ್,
ಇಟ್ ವಿಲ್ ನೆವರ್ ಬಿಕಮ್ ಎ ವೇಸ್ಟ್, ಇಟ್ ವಿಲ್ ಬಿ ಯೂಸ್ಫುಲ್ ಇನ್ ಒನ್ ಆರ್ ದ ಅದರ್ ವೇ. ನೀವು ಕಷ್ಟಪಟ್ಟದ್ದು ಯಾವತ್ತೂ ವೇಸ್ಟ್ ಆಗೋದಿಲ್ಲ. ದೇವರ ಮೇಲೆ ಭಾರ ಹಾಕಿ ಮತ್ತು ನಿಮ್ಮ ವರ್ಕನ್ನು ಕಂಟಿನ್ಯೂ ಮಾಡಿ, ಆ್ಯಂಡ್ ಬಿ ಅಲರ್ಟ್ ಆನ್ ದ್ಯಾಟ್ ಪರ್ಟಿಕ್ಯುಲರ್ ಡೇ, ಆ್ಯಂಡ್ ಟೆನ್ಷನ್ ತಗೊಳ್ಬೇಡಿ. ನೀವು ಕಲಿತದ್ದು ಏನು ನಿಮಗೆ ಗೊತ್ತಿಲ್ಲದೇ ಇರುವ ಬಗ್ಗೆ ಹೆದರಿಕೆಗಿಂತ ಗೊತ್ತಿರುವ ಬಗ್ಗೆ ಕಾನ್ಫಿಡೆನ್ಸ್ ಇರಲಿ. ಯಾವುದೇ ಕ್ವಶನ್ಸಲ್ಲಿ ಸ್ಟಕ್ ಆಗಬೇಡಿ. ಗೊತ್ತಿಲ್ಲದೇ ಇರೋ ಕ್ವಶನನ್ನು ಸ್ಕಿಪ್ ಮಾಡಿ ಆ್ಯಂಡ್ ಗೋ ಫಾರ್ ನೆಕ್ಸ್ಟ್. ಒಟ್ರಾಶೆ ಅಂದಾಜಲ್ಲಿ ಬರಿಬೇಕಂತ ನೆಗೆಟಿವ್ ಮಾರ್ಕ್ಸ್ ಇರ್ತದೆ, ನೆನಪಿಟ್ಕೊಳ್ಳಿ. ಒಟ್ರಾಶೆ ಮಾರ್ಕ್ ಮಾಡ್ತಾ ಹೋಗಬೇಡಿ. ಗೊತ್ತಿರೋ ಕೆಲವುದು ಗೊತ್ತಿರುವ ಕ್ವಶನ್ ಫಸ್ಟಿಗೆ ಇರಲಿಕ್ಕಿಲ್ಲ, ಲಾಸ್ಟಿಗೆ ಇರ್ಬೋದು. ಸೊ ಆ ಲಾಸ್ಟಿಗಿರುವ ಕ್ವಶನ್ ನೀವು ಅಟೆಂಪ್ಟ್ ಮಾಡದೇ ಇದ್ದರೆ, ಸುಲಭ ಇದ್ದದನ್ನು ನೀವು ಅಟೆಂಪ್ಟ್ ಮಾಡದೇ ಇದ್ದಾಗ ಆಗ್ತದೆ. ಸೊ ಕಷ್ಟ ಇರುವ ಕ್ವಶನನ್ನು ಸೆಕೆಂಡ್ ರೌಂಡಿಂಗ್ ಅಂತ ಇಡಿ. ಫಸ್ಟ್ ರೌಂಡಲ್ಲಿ ಇಡೀ ಕ್ವಶನ್ ಪೇಪರನ್ನು, ಈಗ ಒಂದು ಗಂಟೆದು ಕ್ವಶನ್ ಪೇಪರ್ ಇದ್ದರೆ ಒಂದು 40 ನಿಮಿಷದಲ್ಲಿ ನಿಮ್ಮದು ಫಸ್ಟ್ ರೌಂಡ್ ಎಲ್ಲ ಆಗಬೇಕು. ಎಲ್ಲ ಕ್ವಶನ್ಸ್ ನಿಮಗೆ ನೀವು ಒಂದು ಸಲ ಅದನ್ನು ಸುಲಭದಿರುವುದನ್ನು ಅಟೆಂಪ್ಟ್ ಮಾಡಿರಬೇಕು. ನೀವು ಏನು ಪೆಂಡಿಂಗ್ ಇಟ್ಟಿದ್ದೀರಿ, ಇದು ಕಷ್ಟ ಇದೆ ನಾನು ಸೆಕೆಂಡ್ ರೌಂಡಿಗೆ ಇರ್ತೇನೆ, ಅದನ್ನು ನೆಕ್ಸ್ಟ್ 15 ಮಿನಿಟ್ಸಲ್ಲಿ ನೀವು ಕವರ್ ಮಾಡಬೇಕು. ಆ 15 ಮಿನಿಟ್ಸಲ್ಲಿ ಅಗೇನ್ ಅದು ನಿಮ್ಮಿಂದ ಆಗದೇ ಇದ್ದರೆ ಅದನ್ನಲ್ಲೇ ಬಿಡಿ. ಥರ್ಡ್ ರೌಂಡಲ್ಲಿ ನೀವು ಆನ್ಸರ್ ಮಾಡ್ತಾ ಮಾಡ್ತಾ ನಿಮಗೆ ಐಡಿಯಾ ಬರ್ತದೆ. ನೀವು ಟಫ್ ಅಂತ ಅಂದ್ಕೊಂಡದ್ದು ಸಡನ್ನ ನಿಮಗೆ ಐಡಿಯಾ ಬರ್ಬೋದು, ಆ ಐಡಿಯಾದಲ್ಲಿ ನಿಮಗೆ ಅದನ್ನು ಕ್ರ್ಯಾಕ್ ಮಾಡಲಿಕ್ಕೆ ಆಗ್ತದೆ. ಸೊ ಈ ಮೆಥಡಲ್ಲಿ ಹೋದರೆ ಡೆಫಿನೆಟ್ಲಿ ವಿಲ್ ರೀಚ್ ದ ಗೋಲ್. ಬೇರೆಯವರು ಹೇಗೆ ಮಾಡ್ತಾರನ್ನೋ ನಿಮಗೆ ಟೆನ್ಷನ್ ಬೇಡ. ನೀವು ಏನು ಒಳ್ಳೇದು ಮಾಡ್ಬೋದು, ವಾಟ್ ಬೆಸ್ಟ್ ಯು ಕ್ಯಾನ್ ಡೂ, ಯು ಹ್ಯಾವ್ ಕಾನ್ಫಿಡೆನ್ಸ್ ಇನ್ ದ್ಯಾಟ್ ಆ್ಯಂಡ್ ಡೆಫಿನೆಟ್ಲಿ ವಿಲ್ ರೀಚ್ ದ ಗೋಲ್. ಮತ್ತು ನೀವು ಏನು ಪರಿಶ್ರಮ 2 ವರ್ಷದಿಂದ ಅಥವಾ ಇದರ ಮೊದಲು ಏನು ಮಾಡಿದ್ದೀರಿ ನೋಡಿ, ಅದರಿಂದಾಗಿ ಒಳ್ಳೆ ಪ್ರತಿಫಲವೇ ಸಿಗ್ತದೆ. ಒಳ್ಳೆ ಕೆಲಸ ಮಾಡಿದರೆ ಒಳ್ಳೆ ಪ್ರತಿಫಲ ಸಿಗ್ತದೆ. ಎಷ್ಟು ಕೆಲಸ ಮಾಡಿದರೆ ಅದಕ್ಕೆ ಸರಿಯಾಗಿ ಪ್ರತಿಫಲ ಅಂತೂ ಖಂಡಿತ ಸಿಗ್ತದೆ. ನೀವು ಈಗ 10th ಸ್ಟ್ಯಾಂಡರ್ಡಲ್ಲಿದ್ದರೆ ಒಳ್ಳೆ ನೀವು ವರ್ಕ್ ಮಾಡಿ ಫಾರ್ ಎನದರ್ 2 ಇಯರ್ಸ್ ಯು ವಿಲ್ ರೀಚ್ ಯುವರ್ ಗೋಲ್. ಆ್ಯಂಡ್ ಈಗ ದೋಸ್ ಯು ಆರ್ ಕಂಪ್ಲೀಟೆಡ್ ಪಿ ಯು ಆ್ಯಂಡ್ ದೋಸ್ ಯು ಆರ್ ರೈಟಿಂಗ್ ಡಿಫ್ರೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಈ ಮಂತಲ್ಲಿ ಅಥವಾ ಮೇಯಲ್ಲಿ ಬರಿತೀರಲ್ಲ, ಅದರಲ್ಲಿ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಪ್ರಿಪೇರ್ ಮಾಡಿ. ದಿವಸಕ್ಕೆ 6-7 ಗಂಟೆ ನಿದ್ದೆ ಸಾಕು. ಉಳಿದದನ್ನು ಯು ಯುಟಿಲೈಸ್ ಫಾರ್ ಸ್ಟಡೀಸ್. ನೀವೇನು ಕಲ್ತಿದ್ದಾರೆ ಅದನ್ನು ಚೆನ್ನಾಗಿ ರಿವೈಸ್ ಮಾಡಿ. ರೆಫರ್ ಗುಡ್ ಬುಕ್ಸ್. ಯಾವುದಾದ್ರೂ ಕೋಚಿಂಗ್ ಕ್ಲಾಸಿಗೆ ಹೋಗ್ತಾ ಇದ್ದೀರಿ ಅಂತೇಳಿದರೆ ಯಾವುದೇ ಕ್ಲಾಸ್ ಮಿಸ್ ಮಾಡಬೇಡಿ. ಚಂದ ಮಾಡಿ ಪಾಠ ಕೇಳಿ, ಎಲ್ಲ ಗಮ್ಮತ್ತು ಮಾಡೋದನ್ನೆಲ್ಲ ಆಮೇಲೆ ಇಡಿ. ಇಷ್ಟು ನಿಮ್ಮ ಮೈಂಡ್ ಸೆಟ್ ಕರೆಕ್ಟ್ ಇದ್ದರೆ, ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದರೆ, ಯು ಕ್ಯಾನ್ ಡೂ ಯುವರ್ ಲೆವೆಲ್ ಬೆಸ್ಟ್. ಆಲ್ ದ ಬೆಸ್ಟ್ ಆ್ಯಂಡ್ ಯು ಮಸ್ಟ್ ಬಿ ಥ್ಯಾಂಕ್ಫುಲ್ ಟು ದೈಜಿ ವರ್ಲ್ಡ್, ಬಿಕಾಸ್ ಎಷ್ಟೋ ಚಾನೆಲ್ಗಳಿದ್ದಾವೆ. ಹೂ ಈಸ್ ಇಂಟ್ರೆಸ್ಟೆಡ್ ಇನ್ ಗಿವಿಂಗ್ ದಿಸ್ ಟೈಪ್ ಆಫ್ ಪ್ರೋಗ್ರಾಮ್? ನಿಜವಾಗಿ ಜನರಿಗೆ ಯೂಸ್ ಆಗೋದು ಇಂಥ ಪ್ರೋಗ್ರಾಮ್ಸ್ಗಳು. ಯು ಮಸ್ಟ್ ಬಿ ಥ್ಯಾಂಕ್ಫುಲ್ ಟು ದೈಜಿವರ್ಲ್ಡ್ ಆ್ಯಂಡ್ ಐ ಆಮ್ ಥ್ಯಾಂಕ್ಫುಲ್ ಟು ದೆಮ್, ಬಿಕಾಸ್ ದೇ ಆರ್ ಮೇಕಿಂಗ್ ದಿಸ್ ಟೈಪ್ ಆಫ್ ಪ್ರೋಗ್ರಾಮ್ ಟು ರೀಚ್ ದ ಪೀಪಲ್. ಯಾರಿಗೆ ಗೊತ್ತಿದೆ, ದೇ ವಿಲ್ ಬಿಕಮ್ ಮೋರ್ ಅಲರ್ಟ್ ಆಫ್ಟರ್ ವಾಚಿಂಗ್ ದಿಸ್. ಆ್ಯಂಡ್ ಯಾರಿಗೆ ಗೊತ್ತಿಲ್ಲ, ಡೆಫಿನೆಟ್ಲಿ ದೇ ವಿಲ್ ಬಿ ನೋಯಿಂಗ್ ದಿಸ್ ಇನ್ಫಾರ್ಮೇಷನ್. ದಟ್ಸ್ ವೈ ಐ ಸೆಡ್ ಬಿ ಥ್ಯಾಂಕ್ಫುಲ್ ಟು ದೆಮ್. ವಿಶ್ ಯು ಆಲ್ ದ ಬೆಸ್ಟ್ ಸರ್. ಟೈಮ್ ಈಸ್ ಯು ನೋ ಪ್ರೆಷಿಯಸ್ ಆ್ಯಂಡ್ ಯುವರ್ ಪ್ರೆಷಿಯಸ್ ಟೈಮ್ ಯು ಹ್ಯಾವ್ ಗಿವನ್ ಟು ಅವರ್ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್. ಬಹುಶಃ ಒಂದು ಅಪರೂಪದ ಕಾರ್ಯಕ್ರಮ, ನಿಮ್ಮಲ್ಲಿದ್ದಂತಹ ಜ್ಞಾನವನ್ನು ನೀವು ಹಂಚಿದ್ದೀರಾ. ವೈಯಕ್ತಿಕವಾಗಿ ನಾನು ಕೂಡ ತುಂಬ ಕಲಿತಿದ್ದೇನೆ ಇದರಲ್ಲಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್ ಹಿಯರ್ ಆ್ಯಂಡ್ ನಮ್ಮ ಸ್ಟೂಡೆಂಟ್ಸಿಗೆ, ನಮ್ಮ ಪೇರೆಂಟ್ಸಿಗೆ ನಿಮ್ಮ ಮಾರ್ಗದರ್ಶನ ನೀಡಿದ್ದಕ್ಕೆ. ಬಹುಶಃ ಮುಂದಿನ ಬಾರಿ ಇನ್ನೊಂದು ಇಂತಹ ವಿಷಯವನ್ನು ತಗೊಂಡು ಮತ್ತೆ ನಾವು ನಿಮ್ಮನ್ನು ಇಲ್ಲಿ ಇನ್ವೈಟ್ ಮಾಡಲಿಕ್ಕೆ ಖಂಡಿತವಾಗಿಯೂ ನಾವು ಇನ್ವೈಟ್ ಮಾಡ್ತೇವೆ ನಿಮಗೆ. ಪ್ರಿಯ ವೀಕ್ಷಕರೇ, ಎಕ್ಸ್ಪರ್ಟ್ ಅಡ್ವೈಸ್ ಈ ಒಂದು ವಿಶೇಷ ಕಾರ್ಯಕ್ರಮ ಇಲ್ಲಿ ಮುಕ್ತಾಯವಾಗ್ತಾ ಇದೆ. ಕಾಂಪಿಟೇಟಿವ್ ಎಕ್ಸಾಮ್ಸ್, ಸ್ಪರ್ಧಾತ್ಮಕ ಪರೀಕ್ಷೆಗಳ ಪೂರ್ವ ತಯಾರಿಯ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ನೀವು ಪಡ್ಕೊಂಡಿದ್ದೀರಾ. ಖಂಡಿತವಾಗಿಯೂ ಈ ಕಾರ್ಯಕ್ರಮ ನಿಮಗೆ ರುಚಿಸಿದೆ. ಈ ಕಾರ್ಯಕ್ರಮದಿಂದ ಮಾಹಿತಿಯನ್ನು ನೀವು ಖಂಡಿತವಾಗಿಯೂ ಅದನ್ನು ಪಡ್ಕೊಂಡಿದ್ದೀರಾ ಎಂಬ ಭಾವನೆ ನಮ್ಮದು. ನೋಡ್ತಾ ಇರಿ ದೈಜಿವರ್ಲ್ಡ್ 24/7. ನಮಸ್ಕಾರ.